ವರ್ಷದಿಂದ ಪೊಲೀಸ್ ಅವರು ಕಣ್ ತಪ್ಪಿಸಿ ನಡು ಬೀದಿಯಲ್ಲಿ ದರೋಡೆ ಮಾಡ್ತಿದ್ದ ಗುಂಪನ್ನು ಹಿಡ್ಕೊಟ್ರಿ, ಅದಕ್ಕೆ ಈ ಬಹುಮಾನ 10,000 ರೂಪಾಯಿ ಚೆಕ್. ನಾ ಹಣಕ್ಕೋಸ್ಕರ ಅವ್ರು ನೀಡಲಿಲ್ಲ ಸರ್, ಅಕಸ್ಮಾತ್ ಆಧಾರಿಲ್ಲ ಬರ್ತಿದ್ದೆ, ನೋಡದೆ ಒದ್ ಕೆಡುವುದೇ. ಈ ಕೂಲಿ ಹಣ ನನಗೆ ಬೇಕಾಗಿಲ್ಲ. ನೋನೋ, ಖಂಡಿತ ಕೂಲಿ ಅಲ್ಲ, ನಮ್ಮ ಪ್ರಜಾ ಸರ್ಕಾರ ನಿಮ್ ಸಾಹಸಕ್ಕೆ ಮೆಚ್ಚಿ ಕೊಡ್ತಿರೋ ಉಡುಗರೆ, ಅದನ್ನ ನಿರಾಕರಿಸಿದ್ರೆ ನಿಮ್ ಸರ್ಕಾರಕ್ಕೆ ನೀನೇ ಅವಮಾನ ಮಾಡಿದ ಹಾಗೆ. ಆಗ್ಲಿ ಸರ್, ನಿಮ್ ಇಷ್ಟ ಹಾಗೆ ಇಟ್ಕೋತೀನಿ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. Thank you.
ನಂಜಣ್ಣ ಬಂದ ಅಂದ್ರೆ ಅಂತೂ ಹಬ್ಬಕ್ಕೆ ತಪ್ಪದೆ ಬಂದಲ್ಲ. ಇದೇನತ್ಗೆ ಊರನ್ ಗಾಣಗ್ರಟ್ಟಿ ಎಣ್ಣೆ ಎಲ್ಲ ಅಣ್ಣನ ಮೈಮೇಲೆ ಹರಿತಾನ ಕಾಣುತ್ತೆ. ನೀವು ಬಟ್ಟೆ ಇಟ್ಕೊಂಡು ಅವನ ಮುಂದೆ ನಿಂತ್ಕೊಂಡ್ರೆ ಇವತ್ತೆಲ್ಲ ಸ್ನಾನ ಮಾಡ್ಕೊತಾನೆ. ಬಾ ತಗೋ ಇದೊಂದು ಚಂಬು ಶಾಸ್ತ್ರ ನೀರು ಹಾಕ್ಬಿಟ್ ಬಾ. ಯಾಕೋ ಬಾಪ್ಗೆ दड्ड दड्ड बाळी बदुकबेकादवनु इन्नु मद्वे आगबेकादवनु संपादने माडिदनेल्ल घनवा कूडिट्कोळ्ळ बिट्बिट्टु इदनेल्ल याको तंदे याको तंदे याका ई मनेय दीपवु नीने मंगळद कलशवु नीने वात्सल्य निधि नीनादि ಸೌಭಾಗ್ಯ ಸಾವಿರ ತಂದೆ ನಗುವ ಮನೆಯು ಹೀಗೆ ಎಂದೆಂದೂ ನಗುತ್ತಾ ಇರಲಿ ಈ ಮುತ್ತಿನ ಹತ್ತಿಗೆ ಪ್ರೀತಿ ಎಂದೆಂದೂ ನಮಗೆ ಸಿಗಲಿ ಈ ಮನೆಯ ದೀಪವು ನೀನೆ ಮಂಗಳದ ಕಲಶವು ನೀನೆ ವಾತ್ಸಲ್ಯ ನಿಧಿ ನೀನಾದಿ ಸೌಭಾಗ್ಯ ಸಾವಿರ ತಂದೆ ಹಾಗೆ ಈ ಮಮತೆಯ ಕುಡಿ ತಂದು ಬೆಳಗಿದೆ ಕುಲ ಜ್ಯೋತಿ ಜೊತೆಯಾಗಿ ನೀನು ಬರಲು ಜೀವನವೇ ಜೇನ ಕಡಲು ಜೊತೆಯಾಗಿ ನೀನು ಬರಲು ಜೀವನವೇ ಜೇನ ಕಡಲು ಸುಖದಾಸವಿಯ ರಸವನಲ್ಲಿ ಪ್ರೀತಿ ಎಂದೆಂದೂ ನಮಗೆ ಸಿಗಲಿ ಈ ಮುತ್ತಿನ
ಹತ್ತಿಗೆ ಪ್ರೀತಿ ಎಂದೆಂದೂ ನಮಗೆ ಸಿಗಲಿ. ಹತ್ತಿಗೆ ಕೈನ ಒಬ್ಬಟ್ಟು ಅಂದ್ರೆ ಬೊಂಬಾಟು. ಅಣ್ಣ ಹೇಳದೆ ಮರ್ತ್ಬಿಟ್ಟಿದ್ದೆ, ಮೊನ್ನೆ ಬೆಂಗಳೂರಿಗೆ ಇಂಟರ್ವ್ಯೂ ಹೋಗಿದ್ನಲ್ಲ, ಹಾಳದ್ ನನ್ನ ಹೆಸರು ಸೆಲೆಕ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಸಂತೋಷ ಪಡದ್ಬಿಟ್ಟು ಒಳ್ಳೆ ಬೇವನ್ಕಾಯಿ ತಿಂದಂಗ ಆಡ್ತೀಯಲ್ಲ. ಇನ್ನೇನು ಮತ್ತೆ, 6 ತಿಂಗಳು ನಿಮ್ಮನ್ನೆಲ್ಲ ಬಿಟ್ಟು ಟ್ರೈನಿಂಗ್ ಹೋಗ್ಬೇಕು ಅಂದ್ರೆ ಬೇವನ್ಕಾಯಿ ತಿಂದಂಗಲ್ದೆ ಒಬ್ಬಟ ತಿಂದಂಗಿರುತ್ತೆ. ಅಣ್ಣ 6 ತಿಂಗಳಿರ್ಲಿ, 6 ಕ್ಷಣ ಕೂಡ ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ. ಅದಕ್ಕೆ ನಮ್ಮೂರ್ಲೇ ಯಾವ್ದಾದ್ರು ಕೆಲಸ ನೋಡ್ಕೊಂಡು ಇಲ್ಲೇ ಇದು ಬಿಡ್ತೀನಿ. ಹಾಗೆ ಮಾಡು ಚಿಕ್ಕಪ್ಪ, ನನಗೂ ನೀನ್ ಬಿಟ್ಟಿರಕ್ಕಾಗಲ್ಲ. ಕರೆಕ್ಟ್, ನಿನ್ಗೆ ಸ್ವಲ್ಪನಾದ್ರೂ ನಾಚಿಕೆ ಆಗೋದಿಲ್ವೇನ? 4 ಜನರ ಮುಂದೆ ಬದುಕಬೇಕಾದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಸಮಾಜ ಸೈ ಅನ್ನೋ ಹಾಗೆ ಬಾಳನ್ನ ರೂಪಿಸ್ಕೋಬೇಕು. ಆಗ್ಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಹುಡುಗಾಟ ಬಿಟ್ಟು ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಬ. ನನಗೂ ಹೆಡ್ ಮಾಸ್ಟರ್ ಆಗಿ ಶಾಂತಿಪುರಕ್ಕೆ ವರ್ಗ ಆಗಿದೆ. ಶಾಂತಿಪುರಕ ಏನು ಅಂದ್ರೆ, ನಮ್ ನಂಜುಣ್ಣನಿಗೆ ಅಂತ ನಿಪ್ಪಿಟ್ಟು ಕೋಡ್ಬಳೆ ಮಾಡಿ ಡಬ್ಬದಲ್ಲಿ ಇಟ್ಟಿದ್ದೆ, ಅವ್ನ್ ತಕೊಂಡೋದ್ನೋ ಇಲ್ವೋ. ಚೆನ್ನಾಗಿ ಹೇಳ್ದೆ ನೀನು, ಅವನ್ ಇಷ್ಟೊತ್ತಾಗ್ಲೇ ಅವ್ನ ಸ್ನೇಹಿತರಿಗೆಲ್ಲ ಕಾರ ಬರ್ಬಿಟ್ಟಿರ್ತಾನೆ. ನಮ್ಮ ಅತ್ತಿಗೆ ಹತ್ರ ಕೋಡ್ಬಳೆ ನಿಪ್ಪಿಟ್ಟು ಒಬ್ಬಟ್ಟು ಎಲ್ಲ ಮಾಡ್ಸ್ಕೊಂಡ್ಬರ್ತೇನೆ ಅಂತ. ಸರ್ ಸರ್ ತಂದ ಹಾಕಿರ್ಲ, ಹೇಳ್ತ ಮಾಡ್ತಿರ್ಲ. ಚೇರ್ಮನ್ ನೋಡ್ಬೇಕಾಗಿತ್ತು. ನೀನ್ ಯಾರೋ? ನಾನು ಈ ಊರಿನ ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಹೊಸ ಹೆಡ್ ಮಾಸ್ಟರ್? ತಪ್ಪಲಿ ಇಲ್ಲೇ ಬಿಟ್ಬಿಡಿ. ಈ ಊರ್ನಾಗೆ ಬದುಕಬೇಕು ಅನ್ನೋ ಆಸೆ ನಿಮಗಿದ್ರೆ ಅಕ್ಷರ ಕಲ್ತೀವ್ನಿ ಅನ್ನೋ ಅವು ನಮ್ಮ ಗಣಿತ ಬೇಡ. ತಿಳೀತಾ? ಹ್ಮ್, ಹೋಗಿ ಹೋಗಿ. ಯಾರು? ನನ್ನ ಹೆಸರು ಶಂಕರಪ್ಪ ಅಂತ, ಈ ಊರಿಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಓ, ವಾಸ ಹೆಡ್ ಮಾಸ್ಟರ್. ಇದಕ್ ಮುಂಚೆ ಎಲ್ಲಿದ್ದೆ? ಕ್ರಾಂತಿಕೊಪ್ಪಲು. ಕ್ರಾಂತಿಕೊಪ್ಪಲು? ಹ್ಮ್, ಇದು ಶಾಂತಿಪುರ. ಯಾವುದೇ ಕಾರಣಕ್ಕೂ ನಿನ್ನ ನಡವಳಿಕೆಯಿಂದ ಇಲ್ಲಿ ಶಾಂತಿ ಗಡ್ಬಡಾಗಬಾರ್ದು. ಆಯ್ತು. ಪೇಪರ್ ಇಲ್ಲೇ ಬಿದ್ದೈತಲ್ಲ, ಸಾಂಬೋಗ ಬರ್ಲಿಲ್ವಾ? ಅವ್ರಿಗೆ ಮೈಯ ಗುಸಾರಿಲ್ಲ ಅಂತ ಹೇಳ್ ಕಳ್ಸವ್ರೆ. ಓ, ಅರೆ ಅಕ್ಷರ ಕಲ್ತಾನ ಇಲ್ಲೇ ಅವನಲ್ಲ. ಏ ಹೆಡ್ ಮಾಸ್ಟ್ರೆ, ಇದ್ರಾಗಿರೋ ಮುಖ್ಯ ಮುಖ್ಯವಾದ ವಿಷಯನೆಲ್ಲ ಬಸಿ ಓದಿ ಹೇಳು. ವಿಧಾನಸಭೆಯಲ್ಲಿ ಗುದ್ದಾಟ ಮಾಮೂಲಿ. ಮಾನ್ಯ ಮಂತ್ರಿಗಳ ಮೇಲೆ ಕಲ್ಲು ಕೋಳಿ ಮೊಟ್ಟೆ ತೂರಾಟ. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಬಿಡ್ಕೊಂಡು ಪಡ್ಕೊಂಡ್ರಲ್ಲ, ಅದ್ರ ಫಲಾನು ಉಂಡ್ಲಿ. ಹ್ಮ್, ಮುಂದ್ಕೋದು. ಕೊನೆಯ ಉಸಿರಿರುವವರೆಗೆ ಕಾರ್ಮಿಕರ ಹೋರಾಟ. ನೀನು ನಮ್ಮ ಶಾಂತಿಪುರದಲ್ಲಿ ಅಕ್ಷರ ಕಲ್ಸಕ್ ಬಂದಿರೋ ಮೇಷ್ಟು, ಇದ್ಯಾ ಕಲಿತು ಬುದ್ಧಿವಂತ? ನಮ್ಮ ದೇಶದಲ್ಲಿ ಹಿಂಗ್ಯಾಕ್ ಗಡಬಡ ಆಗ್ತೈತೆ ಅಂತ ನಿಂಗ್ ಗೊತ್ತಾ? ಇಲ್ಲ. ಕೇಳು, ಹಿಂದೆ ನಮ್ಮ ದೇಶನ ಆಳ್ತಿದ್ದ ಪರಂಗಿಯವರು 3 ದೊಡ್ಡ ತೆಪ್ಪು ಮಾಡ್ಬಿಟ್ರು. 1, ಈಚೆ ಕಡೆಯಿಂದ ಆಚೆ ಕಡೆವರೆಗೂ ರೈಲು ಬಸ್ಸು ಓಡಾಡಂಗ್ ಮಾಡಿದ್ದು. 2, ಹಳ್ಳಿ ಹಳ್ಳಿಲೂ ಇಸ್ಕೂಲು ಅಂತ ಕಟ್ಸಿ ಅಕ್ಷರ ಕಲ್ಸಿ ಮದ್ದು ಜನಗಳಿಗೆ ಬುದ್ಧಿ ಹೆಚ್ಚಿತ್ತು. 3, ನಮ್ಮ ಜನಗಳಿಗೆ ಬುದ್ಧಿಗೆಡಿಸೋ ಸ್ವಾತಂತ್ರ್ಯ ಕೊಟ್ಟು ಅವರು ಊರು ಬಿಟ್ಟು ಹೋಗಿದ್ದು. ಮಂದಟ್ ಆಯ್ತಾ? ಆಯ್ತು. ಹ್ಮ್, ಏ ಅಕ್ಕಿರಂಗ, ಆ ಪೇಪರ ತಿಳೀತು ದಣಿ.
ಇಂತ ಪಡಗೋಸಿ ಸುದ್ದಿ ನಮ್ಮ ಶಾಂತಿಪುರದಲ್ಲಿ ಪ್ರಚಾರ ಆಗ್ಕೂಡ್ ಹೆಡ್ಮೇಸ್ಟರ್ ಆಗಿ ಬಂದಿದೀಯಾ ಐಕ್ಳಿಗೆ ಅಕ್ಷರ ಕಲ್ಸಾಕ್ ಹೋಗಿ ಗಡಬಡ್ ಮಾಡ್ಕೋಬೇಡ ಗಂಟೆವಾಡಿ ಸಂಬಳ ತಕ್ಕ ಗಂಟೆವಾಡಿ ಸಂಬಳ ತಕ್ಕ ಗಂಟೆವಾಡಿ ಸಂಬಳ ತಕ್ಕ कल्ट्रे वाल गेम गेयरारो ಇವರು ಈ ಊರಿಗೆ ಹೊಸಬರು ಅಂತ ಕಾಣ್ತದೆ ನಮ್ಮ ಊರ ನಿಶಾನೆಯವರು ಗೊತ್ತಿಲ್ಲ ಅಲ್ಲ ಐಕಳ್ನೆಲ್ಲ ಈ ಸ್ಕೂಲ್ ಕಳಿಸಿಬಿಟ್ರೆ ಮನೆಯಲ್ಲಿ ಗೇಮಿಗೆ ಇವರು ಯಾರು ಹೆಡ್ ಮಾಸ್ಟರ್ ನಮ್ಮ ಮಾತು ನಿಮಗೆ ಹಿತವಾಗಲಿಲ್ಲ ಗಂಟೆ ಏನೋ ಹೊರಸಿದ್ರೆ ಆದ್ರೆ ಏನಾಯ್ತೀವೋ ಬರೀ ಗಂಟೆ ಹೊರಸಿದ್ರೆ ಅಲ್ಲ ಬೆಳಗಿಂದ ಸಂಜೆವರೆಗೂ ಬಾಯಿ ಬಡ್ಕೊಂಡ್ರು ಅಕ್ಷರ ಕಲಿಯೋಕೆ ಅಂತ ಒಂದು ನರಪಿಲ್ಲೇನೂ ಬರಲ್ಲ ಇಲ್ಲಿ ಹೊಸ ಹೆಡ್ ಮಾಸ್ಟರ್ ಹೆಂಗು ನಾಲ್ಕೈ ಆಯ್ತು ಮಗನ ಮನೆ ಕಳಿಸ್ಬಿಡಿ ಆ ಕಾಡ ಕುಂತ್ಕಳವ ಬನ್ನಿ ಅಂಗಾರ ನಾ ಕ್ಲಾಸ್ ಮಾರ್ಕರವ ತಮ್ಮ ಜೊತೆ ಸ್ವಲ್ಪ ಗಿಂಬಳನು ಆಯ್ತದೆ ರೇ ಇದು ಸ್ಕೂಲ್ ಜೂಜ್ ಕಟ್ಟೆ ಅಲ್ಲ ಇದು ಊರಿನ ಜೂಜ್ ಕಟ್ಟೆನೆ ಅಕ್ಷರ ಕಲಿಸೋ ಶಾಲೆ ಅಲ್ಲ ನಮ್ಮ ಪ್ರಾಣಗೂ ನಾವು ತಂಬಳಕ್ಕೆ ಬೇಸ್ಟ್ ಪಾಠಕ್ಕಲ್ಲ ಗಂಟೆ ವಡಿ ಸಂಬಳ ತಕ್ಕ ಗಂಟೆ ವಡಿ सरकार निम्गे संबल को हुड़गे पाठ हेकोडली जूजाड़कल नोड़ ना नावे मन मने होगी दौड़ोर ओपी हुड़गर ना स्कूल कर्क बर बर शिव नम हेड मास्टर बेड़ बेड़ अंतर मत हेड़े ಎಡವಲೆ ಬಿದ್ದ ಹಲ್ ಮುರ್ಕೊಂಡ್ರೆ ತಾವಾಗಿ ಬುದ್ಧಿ ಕರೀತಾರೆ ಶಾಂತಿಪುರದಾಗೆ ಇದ್ಯಾವುದೋ ಪಂಚವರ್ಣದ ಗಿಣಿ ಸಾನ್ಬೋಗ್ರೆ ಹೊಸದಾಗಿ ಬಂದಿಲ್ವ ಎಡಮೇಸ್ಟ್ರು ಅವನ ಅರ ಗಿಣಿ ಅರ ಗಿಣಿ ನಾವೇನಾದ್ರೂ ಅರ್ಧ ರಾತ್ರಿ ಕರೆದ್ರೆ ಬರ್ತದೋ ಅಥವಾ ಕುಕ್ತದೋ ನಿಮ್ಗೇನ್ ಮನ ಮರ್ಯಾದಿಲ್ವ ಗೊಂಡು ಮನ್ಸಿಗೆ ಆಸೆ ಹೆಚ್ಚಾದಾಗ ಆ ಮರುವಾದ ಮೇಲೆ ಅಷ್ಟು ನಿಗಾ ಇರಕಿಲ್ಲ ಕಣ್ಣಮಣಿ ಇಷ್ಟಕ್ಕೂ ಇದು ಶಾಂತಿಪುರ ಇಲ್ಲಿ ಮಾನ ಮರುವಾದ ಎಲ್ಡು ನಮ್ಮ ಚೇರ್ಮನ್ ಎಲ್ಡು ಚಡಾವಿದ್ದಂಗೆ ಅವ್ರಿಗೆ ನಾನು ಬಲಗೈ ಇವನು ಎಡಗೈ ಈ ಸಾನ್ಬೋಗ್ರು ಮಧ್ಯದ ಕೈ ಮಾತಾಡಿದಾಗ ಗಟ್ಟಿ ಎದೆ ಗೊದ್ದು ಮೈ ಮುಟ್ಟಿದಾಗ ಒತ್ತಿ ಮುತ್ತುಕೊಂಡ ಹೆಣ್ಣುಗಳು ಅಂದ್ರೆ ನಮಗೆ ಬಲ ಮೋಜು 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 ನನಗೇನು ಉಗಿಲಿಲ್ಲ ವರಣ ನಿಮ್ಮ ಜಮೀನ ವಿಷಯ ಏನ್ ಮಾಡ್ತೀನಿ ಅಂತ ಹೇಳಿದ್ರು ಚೇರ್ಮನ್ರು ಏನಾದರೂ ಒಂದು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು ಗೌಡ್ರೆ ಹೌದಾ ಹೇಗೆ ಇತ್ಯರ್ಥ ಮಾಡಿದ್ರು ಒಳ್ಳೇದು ಕಣಪ್ಪ ಎಲ್ಲರಿಗೂ ಯಜಮಾನ್ರೆ ಇವರೆಲ್ಲ ನಿಮ್ಮ ಮಕ್ಕಳ ಓ ನಮ್ಮ ಹಳ್ಳಿ ಐಕ್ಲೆ ಯಾಕೆ ಏನಾಯ್ತು ನೀವು ಬೀಡಿ ಸೇತ್ ಬಿಸಾಕಿದ್ರೆ ಅದನ್ನ ತಗೊಂಡು ಸೇರ್ತಾ ಇದ್ದಾರೆ ಹಾ ಏಯ್ ಅಲ್ಕ ನನ್ನ ಮಕ್ಕಳ ಹೋಗಲ ಇಲ್ಲಿಂದ ಅದಕ್ಕೆ ನೋಡು ಹೋಗಲ ಮಾನ ಎಲ್ಲ ಮರವಾದಿ ಇಲ್ಲ ಇದೆಲ್ಲ ಮಕ್ಕಳಿಗೆ ಬೈದ್ರು ಬರಲ್ಲ ನಾಳೆಯಿಂದ ಮಕ್ಕಳನ್ನ ಸ್ಕೂಲ್ ಕಳಿಸ್ಕೊಡಿ ಅಕ್ಷರ ಜ್ಞಾನ ಬಂದ್ರೆ ಇಂತ ನಡವಳಿಕೆಗಳೆಲ್ಲ ಸರಿ ಹೋಗುತ್ತೆ ಹಾ ಅಟ್ಟಿ ಕೆಲಸ ಎಲ್ಲ ಬಿಟ್ಬಿಟ್ಟು ಸ್ಕೂಲಿಗೆ ಕಳಿಸಬೇಕಾ ಸ್ಕೂಲಿಗೆ ಕಳಿಸಬೇಕಂತ ಸ್ಕೂಲಿಗೆ ನಮ್ಮತ್ರ ಹೇಳ್ದಂಗೆ ಇನ್ನ ಯಾರತ್ರ ಹೇಳಬೇಡ ನೀನು ಈ ಊರಿಗೆ ಹೊಸ ಮೇಷ್ಟ್ರು ಅಂತ ಕಾಣ್ತಾ ಇದೆ ಇದು ಶಾಂತಿಪುರ ನಾಳೆಯಿಂದ ಹುಡುಗರನ್ನ ಸ್ಕೂಲ್ ಕಳಿಸಿಬಿಟ್ರೆ ನಮ್ಮ ಆರಂಭ ನೋಡ್ಕೊಳ್ಳೋರು ಯಾರು ನೀವು ಬಂದ್ರೆ ಆರಂಭ ಮಾಡಕ್ಕೆ ಎಮಿ ನೋಡಿ ಹೋಗಿ ಬರಿ ಏಕ್ಲೆ ಹೆಚ್ಚು ಹೆಚ್ಚು ಮತ್ತೆ ಮತ್ತೆ ಹೇಳುತ್ತಿದ್ದೀರಿ ಸರ್ ನೀವು ಮಾಡ್ತಿರೋ ಪ್ರಯತ್ನ ನೀರಿನಲ್ಲಿ ಬೆರಳಂತೆ ಈ ಭಾಗೆ ಒಂದು ಉಪಾಯ ಇದೆ ಮೇಷ್ಟ್ರೆ ಏನು ಅದಾದ್ರೆ ಬೊಮ್ಮನಹಳ್ಳಿ ಕಿಂದರ ಜೋಗಿ ಹಿಂದೆ ಇಲಿಗಳು ಹಿಂದೆ ಬಂದ ಹಾಗೆ ನಿಮ್ಮ ಹಿಂದೆ ನಮ್ಮ ಊರಿನ ಹುಡುಗರ ದಂಡೇ ಬರುತ್ತೆ ಈ ಉಪಾಯ ಹೇಳಿದ್ನಲ್ಲ ಹೇಗಿದೆ ನಮ್ಮ ಮಂಡೆ ನಿಮ್ಮ ಮಂಡೆ ಬಗ್ಗೆ ಹೇಳ್ತಿರಲ್ರೇ ಉಪಾಯ ಹೇಳಿ ಹೌದಲ್ಲ ಹೇಳಿಲ್ಲ ಆ ಅಲ್ಲಿ
ಆ ಕೊನೆ ಮನೆ ಮುಂದೆ ಉಯ್ಯಾಲೆ ಆಡ್ತಾ ಇದ್ದಾರಲ್ಲ. ಅವ್ರಿಗೂ ನಮ್ ಚೇರ್ಮನ್ಗೂ ಸ್ವಲ್ಪ ಅಫೆಕ್ಷನ್. ಅಫೆಕ್ಷನ್ ಏನು ಬಂತು ಅವ್ರಿಗೂ ನಮ್ ಚೇರ್ಮನ್ಗೂ ಕನೆಕ್ಷನ್ ಅನ್ನಿ. ಅವ್ರ ಮಕ್ಕಳನ್ನ ನೀವು ಸ್ಕೂಲ್ ಬರೋ ಹಾಗೆ ಮಾಡಿ ಸಹಿ ಎನ್ನಿಸ್ಕೊಂಡ್ರೆ ನಾವೆಲ್ಲ ಸೇರಿ ನಿಮ್ಗೆ ಜೈ ಅಂತೀವಿ. ಹೆಡ್ ಮಾಸ್ಟ್ರೆ, ನೀವು ಆ ಹೆಡ್ ಹತ್ರ ಗೆದ್ರೆ ಮತ್ತೆಡುವ ಮಾತೇ ಇಲ್ಲ. ನಡೀರಿ, ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ಆವಾ, ನಾವಾಗ್ಲೇ ಆ ಕ್ಷೇತ್ರದಲ್ಲಿ ತೋತ್ಬಿಟ್ಟಿದೀವಿ. ಬರೀ ಸೋಲೋದೇನು ಬಂತು, ಏನು ನೀನೇ ಕರ್ಕೊಂಬಿಟ್ಟಿದೀವಿ. ನೀವು ಸ್ವಲ್ಪ ನುಕ್ಕು ನೋಡಿ. ನಮಸ್ಕಾರ. ನಮಸ್ಕಾರ. ನಾನು ಈ ಊರಿಗೆ ಹೊಸ್ತಾಗಿ ಬಂದಿರೋ ಹೆಡ್ ಮಾಸ್ಟರ್. ಗೊತ್ತು, ಅಟ್ಟಿ ಮುಂದೆ ನಿಂತ್ಕೊಂಡು ಮಾತಾಡೋದು ಚೆಂದಾಗಿರಕ್ಕಿಲ್ಲ. ಒಳಗ್ ಬನ್ನಿ, ಅಲ್ಲಿ ಮಾತಾಡುವ. ಹೆಬ್ಬಿಲಿ ಎಡವಿ ಎಡವಿ ಕೊನೆಗೂ ಕಾದೇನೆ ಬಾಂಡಿ ಲವಕ್ಕಿಡಿದ್ರು ಹೋಯ್ತು. ಎದ್ದಿರಿ ಅಲ್ಲ ಅದು ದಡ್ಡಿರಿ. ತಂದೆ, ಮಜ್ಜಿಗೆ ಕುಡಿದು ದಣ ಮಾಡಿಸ್ಕೊಳ್ಳಿ. ಈಗ ಹೇಳಿ ಏನ್ ಬಂದಿತ್ತು? ನೋಡಿಮ್ಮ, ನಿಮ್ ಮಕ್ಕಳನ್ನ ನೀವು ಶಾಲೆ ಕಳ್ಸಿಕೊಟ್ರೆ ಚೇರ್ಮನ್ ಊರಿನ ಮಕ್ಕಳನ್ನೆಲ್ಲ ಕಳ್ಸಿಕೊಡ್ತಾರೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ನೀವು ದೊಡ್ಡ ಮನ್ಸ್ ಮಾಡಿ ಮಕ್ಕಳನ್ನ ಕಳ್ಸಿಕೊಟ್ರೆ ಶಾಂತಿಪುರದ ಮಕ್ಕಳು ವಿದ್ಯಾವಂತರಾಗ್ತಾರೆ. ನನ್ ಮಕ್ಕಳ ಏನೋ, ನಿಮ್ಮಿಂದಾದ್ರೂ ನನ್ನ ಹೊಟ್ಟೆಯಲ್ಲಿ ನಾಲ್ಕು ಮಕ್ಕಳಾದ್ರೆ ದಿನಾ ನಿಮ್ಮ ಸ್ಕೂಲ್ಗೆ ನಾನೇ ಕರ್ಕೊಂಬರ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬನ್ನಿ. ಇಷ್ಟೊತ್ತಾದ್ರೂ ನಿಮ್ಮ ಅಪ್ಪ ಬರ್ಲೇ ಇಲ್ವಲ್ಲ? ಹೇಗಾದ್ರೂ ಮಾಡಿ ಇವ್ರನ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರಲ್ಲಮ್ಮ, ಈ ಹಳ್ಳಿಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ಲ, ಅದಕ್ಕೆ ತಡವಾಗಿರ್ಬೋದು. ಏನೋಪ್ಪ, ಈ ಊರಿಗೆ ಬಂದ್ಮೇಲೆ ನನ್ ಮನ್ಸಿಗೆ ನೆಮ್ಮದಿನೇ ಇಲ್ದಾಗಿ. ಮರ್ವಾದೆ ಕೊಟ್ಟು ಒಳಗ್ ಕರೆದು ಕುಂಡ್ರಿಸಿದ್ರೆ ಕಾಮನಾಟ ಹೇಳ್ಕೊಡ್ತೀನಿ ಅಂತ ನನ್ ಕೈ ಮುಟ್ಬಿಟ್ಟ. ಮುಟ್ಟೆ ಬಿಟ್ರಾ ನೋಡಿದ್ರ ಸ್ವಾಮಿ, ಸ್ಕೂಲ್ಗೆ ಮಕ್ಕಳು ಕರ್ಕೊಂಡ್ಬರ್ತೀನಿ ಅಂತ ಈ ಮನೆ ಗುಗ್ಗಿ ಹೊಸ್ದಾಗಿ ತೊಟ್ಲು ಕಟ್ಟಕ್ಕೆ ಏರ್ಪಾಟ್ ಮಾಡ್ಬಿಟ್ರು ನಮ್ ಹೆಡ್ ಮಾಸ್ಟ್ರು. ಪಾಪ, ಆ ಮಗುನಾದ್ರೂ ಸ್ಕೂಲಿಗೆ ಬರ್ಲಿ ಅಂತ ಇರ್ಬೇಕು. ಸುಳ್ಳು ಸುಳ್ಳು ಇವಳೇ ತರ ಸುಳ್ಳು. ಯಾವ್ದು ಸುಳ್ಳು? ನೀನು ಇವಳ ಜೊತೆ ಮಲಗಿದ್ದನ್ನ ಇವರೆಲ್ಲ ಕಣ್ಣಾರ ನೋಡಿದ್ ಸುಳ್ಳ ಇಲ್ಲ? ನೀನ್ ಈ ಸ್ಥಿತಿಲಿ ಇರೋದನ್ನ ಈ ಕಣ್ಣುಗಳು ನೋಡ್ತಾ ಇರೋದ್ ಸುಳ್ಳ? ಯಾವ್ದಲ್ಲ ಸುಳ್ಳು? ಮೇಷ್ಟ್ರೇ, ನೀನು ಬೋಗಡ್ಬಡ್ ಮಾಡ್ಕೊಂಬಿಟ್ಟೆ. ಈ ಶಾಂತಿಪುರಕ್ಕೆ ಇದ್ಯಾ ಹೇಳ್ಕೊಡ್ತೀನಿ ಅಂತ ಬಂದ ಬಡ್ಡಿ ಮಗ ನೀನು. ನಮ್ ಹೆಣ್ಣಿನ ಮಾನಾನೇ ನೈವೇದ್ಯ ಮಾಡ್ಕೊಂಬಿಟ್ಟಲ್ಲ, ಎಷ್ಟಾ ಕೊಬ್ಬು ನಿನಗೆ. ಏಯ್, ಇದು ಮೋದ್ದಪ್ಪನ ರಾಜ್ಯ, ಇಲ್ಲಿ ಹೆಣ್ಣಿನ ಮಾನದ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಿಲ್ಲ.
ಪಾಪ ವಾಸಮ ನೋಡು ನೀನು. ಇನ್ನೊಬ್ಬರ ಕಣ್ಣು ತಿವಿದ ನೋವು ತನ್ನ ಕಣ್ಣು ಕಿತ್ತಾಗಲೇ ಅನುಭವಕ್ಕೆ ಬರೋದು. ಅಕ್ಕಿರಂಗ ಇವನ ಕಣ್ಣ ನಿಮಗೇನಾಯ್ತು ನಿಮಗೇನಾಯ್ತು ಯಾಕೆ ಹೀಗಾಯ್ತು ಅಂದ್ರೆ ಯಾಕೆ ಹೀಗಾಯ್ತು ಇದು ಶಾಂತಿಪುರ ಇಲ್ಲಿ ಯಾಕೆ ಏನು ಅಂತ ಯಾರು ಕೇಳಬಹುದು ಈ ಜಡೆ ಮುನಿ ತೋಪನಾಗೆ ಏನು ಗಡಬಡ ನಡೀತು ಅಂತ ಇಲ್ಲಿರೋರ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಹುದು ಲೈ ಈ ಅಣ್ಣ ಎಲ್ಲರೂ ಹಂಚಿಕೊಳ್ಳ ಇಲ್ಲ 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 ಅಮ್ಮ ಅಮ್ಮ ಏನು ನೋಡ್ತಾ ಇದ್ದೀರಾ ಶಾಂತಿಪುರಕ್ಕೆ ಹೆಡ್ಮಾಸ್ಟರ್ ಆಗಿ ವರ್ಗ ಮಾಡ್ತೀವಿ ಅಂದ್ರೆ ರಾಜೀನಾಮೆ ತಗೊಂಬಿಡಿ ಅಂತಿದ್ದಾರೆ. ಅಲ್ಲಿಗೆ ಹೋಗಕ್ ಮಾತ್ರ ಯಾರು ಮುಂದೆ ಬರ್ತಿಲ್ಲ ಸರ್. ಇಂಥ ಪರಿಸ್ಥಿತಿಲಿ ಸಹಜ ತಾನೆ. ಅಲ್ಲಿ ಹೆಡ್ಮಾಸ್ಟರ್ ಆಗಿ ಹೋದವರಲ್ಲಿ ಒಬ್ರು ನೇಣ ಹಾಕೊಂಡು ಸತ್ರು, ಇನ್ನೊಬ್ರು ಹೆಣ ಹೊಳೆಯಲು ಸಿಕ್ತು. ನಮ್ಮ ಇಲಾಖೆಯಲ್ಲಿ ನಿಷ್ಠಾವಂತ ಉಪಾಧ್ಯಾಯ ಅಂತ ಹೆಸರು ಗಳಿಸಿದ ಶಂಕರಪ್ಪ ಹುಚ್ಚಿಡಿದು ಕಾಣಿಯಾಗಿದ್ದಾರೆ ಅಂತ ವರ್ತಮಾನ ಬಂದಿದೆ. ಅವನ ಹೆಂಡತಿ ಮಗ ನಾಪತ್ತೆಯಾಗಿದ್ದಾರೆ ಸರ್. ಇಷ್ಟಾದ್ರೂ ಅಲ್ಲಿಗೆ ಯಾವ ಪೊಲೀಸ್ ಆಫೀಸರ್ ಹೋಗೇ ಇಲ್ವೆ? ಏನು ಎನ್ಕ್ವೈರಿ ನಡೆದೇ ಇಲ್ವೆ? ಎನ್ಕ್ವೈರಿ ನಡೀತಾನೇ ಇದೆ, ಸುಳಿವು ಸಿಕ್ಕಿಲ್ಲ, ಕಾರಣನೂ ಗೊತ್ತಿಲ್ಲ. ನನ್ಗನ್ಸುತ್ತೆ ಯಾವುದೋ ಕಾರಣದ ಕೈನ ಗುಂಡಾಗಿರಿನೇ ಇಷ್ಟಕ್ಕೆಲ್ಲ ಕಾರಣ ಅಂತ. ಕಾರಣ ಏನೇ ಇರಲಿ, ಶಾಂತಿಪುರದ ಮಕ್ಕಳು ವಿದ್ಯೆ ಕಲಿಯೋದ್ರಲ್ಲಿ ಹಿಂದುಳಿದಿದ್ದಾರೆ. ಆ ಮಕ್ಕಳು ವಿದ್ಯೆ ಕಲಿಯೋದಕ್ಕೆ ಆಕರ್ಷಣೆ ಮಾಡಿ ಆ ಕಾರಣದ ಕೈನ ಗೂಂಡಾಗಿರಿಗೆ ಸಡ್ಡು ಹೊಡೆದು ನಿಲ್ಲುವಂತ ಒಬ್ಬ ಗೂಂಡಾಗುರು ಮುಂದೆ ಬರೋದಾದ್ರೆ
ಹೆಡ್ಮಾಸ್ಟರ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯ್ತು ಸರ್. ಇದು ನನ್ನ ಅಪ್ಲಿಕೇಶನ್ ಫಾರಂ. ನನ್ನ ಹೆಸರು, ನಿಮ್ಮ ಕೆಲಸಕ್ಕೆ ಬೇಕಾಗಿದ್ದ ವಿದ್ಯೆ, ಯೋಗ್ಯತೆ, ಶಾಂತಿಪುರದಲ್ಲಿ ಮೇಷ್ಟ್ರಾಗಿ ಉಳಿಯೋಕೆ ಇರಬೇಕಾಗಿರೋ ಪ್ರವೀಣತೆ, ಅಷ್ಟು ವಿವರಗಳು ಅದರಲ್ಲಿದೆ. ಹೆಸರು ನಂಜುಂಡ ಸ್ವಾಮಿ, ಎಂಇ ಗ್ರಾಜ್ಯುಯೇಟ್, ಸ್ಟೇಟ್ ಅಥ್ಲೆಟ್, ನಂಬರ್ ಒನ್ ಬಾಕ್ಸರ್, ಗೋಲ್ಡ್ ಮೆಡಲಿಸ್ಟ್ ಇನ್ ವೇಟ್ ಲಿಫ್ಟಿಂಗ್, ಚಾಂಪಿಯನ್ ಇನ್ ಸ್ವಿಮ್ಮಿಂಗ್, ಖೋಖೋ, ಕಬಡ್ಡಿ, ಟೆನ್ನಿಸ್, ಶಾರ್ಟ್ ಪುಟ್. ಮಿಸ್ಟರ್ ನಂಜುಂಡ ಸ್ವಾಮಿ, ನಿಮ್ಗೆ ಶಾಂತಿಪುರದ ವಿಷಯ ಸಾಕಷ್ಟು ಗೊತ್ತಾಗಿದೆ ಸರ್. ನಮಗೆ ನನ್ನ ಅರ್ಹತೆ ಯೋಗ್ಯತೆ ಬಗ್ಗೆ ನಂಬಿಕೆ ಇದ್ರೆ ನನಗೆ ಆರ್ಡರ್ ಕೊಡಿ. ನಿಮ್ಮೆಲ್ಲರ ಅಭಿಪ್ರಾಯ ಏನು? ಮಿಸ್ಟರ್ ನಂಜುಂಡ ಸ್ವಾಮಿ, ನಮ್ಮೆಲ್ರಿಗೂ ನಿಮ್ಮ ಮೇಲೆ ನಂಬಿಕೆ ಮಾತ್ರ ಅಲ್ಲ, ಭರವಸೆನೂ ಮೂಡಿದೆ. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಕಂಟ್ರಲ್ಲಿ ಸಿಗೋ ಮಜಾ ಇನ್ಯಾವಿನ ಪೆಂಟ್ರಲ್ಲೂ ಸಿಗಲ್ಲ. ತಗೋದ್ರು ಲಾರಿ ತುಂಬಾ ಹಣ್ಣು ಐತೆ ಯಾಕೋ. ಹೌದ್ ಕಣ, ಇವತ್ ನಮ್ಗೆಲ್ಲ ಬಹುಮಜ. ಈ ಕುಂಬಳಕಾಯಿ ಉಸಾರ ಗಾರು ಆಗ್ಲಕ್ಕು ಕಲ್ಲು ಕುಡಿದ್ಬಿಟ್ಟು ರೋಡಲ್ಲೇ ಬಲಗ್ಬಿಟ್ಟೈತಲ್ಲ. ಈ ಕಲ್ ಬಾರಿ ಕುಡಿದ್ಬಿಟ್ಟೈತಪ್ಪ. ಅಯ್ಯೋ ಏನಾಯ್ತಕ್ಕೋ, ಬಾಲ್ ಬೇರೆ ಮಜಾ ಬರ್ತದೆ. ಏನಾಯ್ತಕ್ಕೋ, ಏನಾಯ್ತಕ್ಕೋ, ಬಿಟ್ಬಿಡ್ತು ಬಂದಿರ್ಯವಾ. ನಿಮ್ಮಿಂದ ಬಹುಪರ ಆಯ್ತು. ನಿಮ್ ಕಬ್ಬನ ನೀವೇ ಇಟ್ಕೊಳ್ಳಿ, ನೀವು ಹೋಗ್ಬೋದು. ಹೋಗ್ತೀವಪ್ಪ, ಇನ್ ಸ್ವಲ್ಪ ಈ ಬಿಸಿಲಲ್ಲಿ ನಿಂತಿದ್ರೆ ನಮಗ್ ಮೂರ್ಛೆ ರೋಗ ಬಂದ್ಬಿಡ್ತದೆ. ನಡೆಗೂ ಹೋಗವ, ನಡೆ ಹೋಗವ. ಕಾಣಿಸ್ತಾ ಇಲ್ಲ ಆಯ್ತಾ ಹುಡುಕ್ರೆ.
ತಾತನ ನೈಮಗಿದ್ರೆ ನಂಗ್ ಭೀಮ್ನಂತ ಗಂಡ ಸಿಕ್ತಾನೆ ಅಂತ ಆ ಜೋಯಿಸ್ ಹೇಳಿ ಕಟ್ಟಿದ್ದು. ಎಲ್ಲಕ್ಕೋ ಹೆಂಗನ ಮಾಡಿ ತಾತ ಹುಡುಕೊಂಡು ಕಟ್ಕೊಳ್ಳೇಬೇಕು. ಇದೆಲ್ಲ ಇಲ್ಲೇ ಇರಿ. ಎಲ್ಲಕ್ಕೋ ಆ ತಾಯ್ತ ಹೆಂಗರ ಮಾಡ್ಕತ್ತೀನಿ. ಸರಿಯಕ್ಕೋ ಹೆಂಗ್ ತೋರ್ಸೋ ರುಚಿಯಾಗೈತಾ? ಇಲ್ಲಕ್ಕ ದುಡ್ಡು ಯಾರಿಗ್ಬೇಕು? ಕುಟ್ಕುಟಿ ಮೇಕೆ ಅಷ್ಟು ದೂರ ಕರ್ಕೊಂಡು ಕಲಕ್ಕಿ ಚಪ್ರಸ್ಕೊಂಡು ತಿಂದೇನ ಸೇಬ, ಅದನ್ನ ವಾಪಸ್ ತಕ್ಕು, ಆಮೇಲೆ ಕೇಳಿದ್ದೀನಿ. ಒಳ್ಳೆ ಕ್ರಾಚಾರ ಬಂತಲ್ಲ. ಏ ಹಣ್ಣಿನ ಋಣ ಹೆಣ್ಣಿನ ಋಣ ಮರ್ತಬಾರ್ದು. ಗುರು ನೋಡ್ತು ಏ ಬೊಕ್ಕ, ನಮ್ಮ ಅಕ್ಕ ಆ ತಾಯಿ ಕೈಯಲ್ಲಿದ್ರೆ ತಂದೆ ತರ್ತಾಳೆ. ಓ ತರಕಿಲ್ಲ ಕಟ್ಟಿಯ ಬಾಜ್ಯ. ಹಿಂಗ್ ಮೆತ್ಕೋದ್ರೆ ಹಂಗೆ ಮತ್ತೆ ಬೀರ್ ಹೋಗು. ಅಲ್ಲಿ ಲಾರಿ ಹೋಯ್ತದಲ್ಲ ಅದ್ರ ತಾವು ಕೊಡ್ತು. ಒಂದೆರಡು ಹಣ್ಣು ಕೊಟ್ಬಿಟ್ಟು ಒಳ್ಳೆ ತಲೆ ತಿಂತಾದ್ರೆ ಸುಮ್ಮನೆ ಕೂತ್ಕೊ. ನಿನ್ನ ಹೆಸರೇನು? ಚಮಕಿ. ಯಾವರು? ಶಾಂತಿಪುರ. ಶಾಂತಿಪುರ. ನಿನ್ಗೇನ ತಲೆಗೆಲ್ಲ ಕೆಟ್ಟಾಗಿದ್ಯಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸತ್ತು ಹೆಣ ಆಗ್ತಿದ್ದೆ. ಯಾವ್ದೋ ಪುಣ್ಯ ಬದುಕಿದ್ಯಾ? ಕಲಕ್ಕಿ ತಾಯ್ತ ಸಿಕ್ತು. ಯಾವ್ದೋ ಪುಣ್ಯ ಅಲ್ಲ ಕಣ್ಸೆ, ಇದೇ ಪುಣ್ಯ. ಇದ್ ಮೈಮ್ಯಾಗಿದ್ರೆ ನಂಗ್ ಭೀಮ್ನಂತ ಗಂಡ ಸಿಗ್ತಾನೆ ಅಂತ ಜೋಯಿಸ್ ಹೇಳಿದ್ರು. ಇಲ್ದಿದ್ರೆ ಬದುಕಿದ್ದು ಹೆಣ್ಮಾಗ್ತಿದ್ದೆ. ನಿನ್ನಿಂದ ತಾನೇ ಸಿಕ್ತು, ನೀನೇ ಒಂದ್ ಗಂಟ. ಓಹೋ, ನಿನಗ್ ಭೀಮ್ನಂತ ಗಂಡ ಬೇಕಾ? ಭೀಮ್ನಂತ ಗಂಡ ಯಾವ ಹೆಣ್ಣಿಗ್ ಬೇಡ? ಸರಿ ಸರಿ ಕಟ್ಟು. ಇದೇನ್ ಗಿಣಿ ಕೂಗ್ತು? ಅದು ಇದ್ರೊಳಗಿದೆ. ಇನ್ನೊಂದಪ್ಪ ಕೂಗ್ಸು. ಆ ಗಿಣಿ ಅದಕ್ಕೆ ಇಷ್ಟ ಆದಾಗ ಮಾತ್ರ ಕೂಗುತ್ತೆ. ಬರೀ ಸುಳ್ಳು. ಅದ್ ಸರಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಶಾಂತಿಪುರಕ್ಕೆ. ನಮ್ಮೂರ್ಗೆ? ಯಾರಟ್ಟಿಗೆ? ಯಾರ ಅಟ್ಟಿಗೂ ಅಲ್ಲ, ನಿಮ್ಮೂರ್ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಹೋಗ್ತಾ ಇದ್ದೀನಿ. ಬರ್ತೀನಿ. ಶಾಂತಿಪುರ ಪ್ರೈಮರಿ ಸ್ಕೂಲ್ ತಾನೆ? ಈಗಿಲ್ಲ ಅಂದವ್ರು ಯಾರು? ಸ್ಕೂಲ್ ಅಲ್ಲಿ ಸ್ನಾನ ಅಡಿಗೆ ದನದ ಕೊಟ್ಟಿಗೆ. ನೀನು ಈ ಊರಿಗೆ ಹೊಸ್ಬಾಗಿರ್ಬೋದು. ನಾನು ಮೇಷ್ಟ್ರು ಶಿವಲಿಂಗೇನವರ ಹೆಂಡತಿ. ನಾನು ಅಯ್ಯಂಗಾರ್ ಹೆಂಡತಿ. ನಿಮ್ಮಿಬ್ರು ಯಜಮಾನ್ರನ್ನ ಎಲ್ಲಿ ನೋಡ್ಬೋದು? ಆಚೆ ಕೋಣೆಯಲ್ಲಿ ನಡೆಸ್ತಾವ್ರೆ ಪಾಠವ. ಹೋಗ್ ನೋಡೋಗು.
ಹೊಡಿತಿ ಅದರ ಮೇಲೆ ಎಲೆ ಹಾಕಕ್ಕೆ ಶುರು ಮಾಡಿದ್ಯೋ ಆವತ್ತೇ ಶನಿ ಹಿಡಿತು ಪೂಜೆ ಮಾಡಿ ಬೋರ್ಡ್ ಗೆಳಿಸೋಣ ಅಂತ ಹೇಳಿದೆ ಕೇಳಿದೆ ನನ್ನ ಮಾತನ್ನ ಈಗ ನೋಡು ನಿನ್ನ ಜೊತೆ ನಾನು ಬೋರ್ಡ್ ಅವ್ನು लायर ऐन बे हुले गाड़े नुग्गी गोट्रे आगदारे हुली बोन तल्ली पाठ कल बंद हेड मेस्टर नाने हले मेस्ट्रो नान हेंगारी नाने शिवलिंगय्य चेयरमैन नोडको मुंदे निंत कानुत्ते चेयरमैन नोडोदक्किंत मुंचे निम्म इब्बरन्न विचारिसक्के बंदिद्दीनि वास सरकारी स्कूल एणिस्कोळ्ळो सरकारी संबळ माडक्के बंदिरोदु पाठ नडेस्तिरोदु नोडिद्रे इस्पीट आत अदु नम्म ऐय इदु इल्लि पाठ शांतिपुर मेस्टर आगे नाक दिन बदक्रे सड़न आगे इला ते दंड को हेडमास्टर फाइट मास्टर यू पुटपुटी मोटर ना बंद दन बड़द बड़ी नम सर्विस फस्टे गंटे हत्तु हनर्ड गंटे स्कूल ना खाली निम्म चेयरमैन बैडी सर कालिंग सर्प हे कई हाँ कच्चे कच्चो कालिंग नागर हल की हेग आट आता नम चना अदे हूद कई आता हनर् गंटे खाली साग्रे टेम एस्ट हाल अंद्रे इन मुक्काल गंटे बालारे गंडु गे सखत् गड़बड़बिट इष्ट वर्ष मेल ನನ್ನ ಎಲ್ಲೆಲೆ ನಿಂತುಕೊಂಡು ನನ್ನ ಮೇಲೆ ಸವಾಲು ಹಾಕುವಂತ ಕತ್ತಿ ಸರ್ಕಾರದ ಕಡೆಯಿಂದ ಇವತ್ತು ಇಲ್ಲಿಗೆ ಬಂತು ಮಕ್ಕಳರಾ ಅವನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನನಗೆ ವರದಿ ವಾಪಸಕ್ಕೆ ಬಂದ್ರೇನ್ರೋ ಅಲ್ಲೇ ಅವನ ಬಾಯಿ ಮುಚ್ಚಿ ನನ್ನ ಕಾಲ್ ಕೆಳಕ್ಕೆ ತಂದಕ್ಕಾಗಲಿಲ್ವಾ ನುಗ್ಗೀನ ಕಿಕ್ಕವ ಅಂತ ನೋಡಿದೆ ಅಷ್ಟರಲ್ಲಿ ಹಳೆ ಮೇಸ್ತ್ರಿ ಹಿಡ್ಕೊಂಡ್ಬಿಟ್ರು ಆ ಗಂಡ್ರ ಮೇಸೆ ಬುಂಡಕ್ಕೆ ಅಂತ ಏನು ಮಾಡ್ತಿದ್ರು ಅವನ ಕೈಯಾಗಿ ಇವರೇ ಚೆನ್ನಾಗಿ ತಿಂದ್ರು ಅವನು ಪಾಠ ಹೇಳ್ಕೊಡೋ ಮೇಸ್ತ್ರ ಹಾಗ ಬಂದಿಲ್ಲ ಏನೋ ಛಲ ಹಿಡಿದು ಬಂದ ಜೆಟ್ಟಿ ಆಗಿದಾನೆ ಛಲ ಹಿಡಿದು ಬಂದಿರೋ ಜೆಟ್ಟಿನ ಒಂಟಿಯಾಗಿ ಬಂದವನು ಇಲ್ಲ ಜತಿಯಾಗಿ ಎಂಟಿ ಗಿಂತಿ ಅವಳು ಎಂಟಿಯಾಗಿ ಏನು ಬಂದಿಲ್ಲ ಸಾಲಂಗನಿಗೆ ಒಂಟಿ ಆ
ಹಂಗಾದ್ರೆ ಗಡಬಡತಾರ. ಒಳ್ಳೆ ಭರ್ಜರಿ ಬ್ಯಾಟಯ್ಯ, ಒಂದು ಎಟ್ಗೆ ಡಮ್ ಅನ್ಸ್ಬಿಟ್ರೆ ಮೋಜಿರಕ್ಕಿಲ್ಲ. ಉಸಿ ಸಡ್ಲ ಹಾಕ್ಬಿಟ್ಟು ಸತಾಯಿಸಿ ಸತಾಯಿಸಿ ನೋಡವ. ಆ ಮಲ್ಲನಿಗೆ ಹೇಳಿ ಕಣಜನ ಖಾಲಿ ಮಾಡಿಸು. ಅದೆಂಗ ಅವನ ಸ್ಕೂಲ್ ನಡೆಸ್ತಾನೆ, ಅದ್ಯಾವ ವೈಕ್ಳು ಅಕ್ಷರ ಕಲಿಯಾಕ್ ಬರ್ತಾವೆ ನಾನು ನೋಡೇ ಬಿಡ್ತೀನಿ. ಚೇರ್ಮನ್ ರೇ, ಇಷ್ಟು ದಿವಸ ಹೇಗೋ ಸ್ಕೂಲು ಸಂಸಾರ ಒಂದೇ ಅಂತ ತಿಳ್ಕೊಂಡಿದ್ವಿ, ಈಗ ಇದ್ದಕ್ಕಿದ್ದಾಗೆ ಖಾಲಿ ಮಾಡುವಂದ್ರೆ ಹೇಗೆ? ಅದು ಅಲ್ದೆ ನನ್ನ ಹೆಂಡತಿ ತುಂಬಿದ ಗರ್ಭಿಣಿ ಬೇರೆ. ಆ ವಿಷಯ ನನಗೆ ಗೊತ್ತಲ್ಲ. ಅದಕ್ಕೇನಾರ ಏರ್ಪಾಟ್ ಮಾಡಾನಂತೆ. ಗಂಟೇನೂ ಬಾರ್ಸಸಿದ್ರು ಒಳಗೆ ಏನ್ ಮಾಡ್ತಾರಂತೆ? ನಡಿ ನೋಡೋಣ ನಡಿ. ಮಕ್ಕಳೇ, ಮಕ್ಕಳು ಹೆಡ್ ಮಾಸ್ಟ್ರೆ ಎಲ್ಲಿವೆ ಮಕ್ಕಳು? ಅದು ನಿಮ್ ಕಣ್ಣು ಕಾಣಿಸ್ತಾ ಇರ್ಬೋದು, ನನ್ನ ಕಣ್ಣು ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ನ ನೀರು ಎಷ್ಟು ಮುಖ್ಯನೋ ಅಕ್ಷರ ಜ್ಞಾನನು ಅಷ್ಟೇ ಮುಖ್ಯ. ಅನ್ನ ನೀರು ಪ್ರಾಣ ಉಳಿಸುತ್ತೆ, ಅಕ್ಷರ ಜ್ಞಾನ ಬುದ್ಧಿ ಹೆಚ್ಚುತ್ತೆ. ಹೇಗೆ ಅಂತೀರಾ? ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಳಗೋ ಕುಂತ್ಕೊಂಡ್ರೆ ಚೇರ್ಮನ್ ನಮ್ಮನ್ನ ಸುಮ್ಕೆ ಬಿಟ್ಟಾರ. ಇಲ್ಲೇ ಕುಕ್ಕರ್ಸ್ಕೊಂಡ್ ಕೇಳವ ತಂಗಿ ಕುಂಬಳಕಾಯಿ, ಸ್ವಲ್ಪ ಜನ ಆ ಪಾಗಲ್ ತಾವು ಕೇಳ್ರಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು, ಆ ಕಾಡು ಥರ ಥರ ಪ್ರಾಣಿಗಳ ಬೀಡು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ನಾನೇ 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 ಅಂತ ಬಂತು ಹುಲಿ ಮುಂದೆ, ನೀವುಗಳನ್ನ ಲೆಕ್ಕ ಇಲ್ಲ ಎಂದು ನನ್ನ ಮುಂದೆ. ಜಂಬ ಬೇಡ ಹುಲಿರಾಯ ಅಂತ ಕೆಟ್ಟು ನರಿರಾಯ, ಮನುಷ್ಯನೆಂಬ ಪ್ರಾಣಿ ಉಂಟು ಅದಕ್ಕೆ ತುಂಬಾ ಬುದ್ಧಿ ಉಂಟು. ಮನುಷ್ಯ ಅನ್ನೋ ಪ್ರಾಣಿನೇ ನನಗಿಂತ ಬುದ್ಧಿವಂತನೇ? ಯಾರವನು, ಎಲ್ಲಿದ್ದಾನೆ? ಎಲ್ಲ
ಇಟ್ಕೊಂಡ ನಿಶ್ಚಿ ಹೇಳ್ದಂಗ ಹತ್ಕೊಂಡು ಅಲ್ಲೇ ಕುಳಿತಿದ್ದ. ಕೋತಿ ಹೇಳಿದ ಮಾತನ್ ಕೇಳ್ತು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೆ ಬಿಟ್ಟಿನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಗರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ. ಎಲ್ಲೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ? ಮನುಷ್ಯನೇ ಯಾಕಪ್ಪ ಹುಲಿರಾಯ? ಬುದ್ಧಿ ಬಂತ ಅವನಂತೆ, ಅದೇ ನೋಡು ನನ್ ಚಿಂತೆ. ನನ್ನ ಕೈಲೇ ಸಿಕ್ಕಿದರವನು ಕಚ್ ಕಚ್ ತಿಂತೀನಿ ನಾನು. ಅಯ್ಯೋ ಅಯ್ಯೋ ಹುಲಿರಾಯ, ನೀ ಕಾಡಿಗೆ ರಾಜ ಮಹಾರಾಯ. ಆ ಮನುಷ್ಯ ಪ್ರಾಣಿ ನೀನು, ಹುಡ್ಕೊಂಡು ಹೋಗೋದೇನು? ಕರೆಸು ನಿನ್ನ ಅರಮನೆಗೆ, ಬರ್ಲಿ ನೀನಿರೋ ಕಡೆಗೆ. ಅರಮನೆ ಅಂದ್ರೆ ನಿನ್ನಂಥ ರಾಜ ಇರೋ ಮನೆ ಅಂತ ಯಾವುದು ಇಲ್ವಲ್ಲ? ಕಟ್ಕೊಡ್ಬಲ್ಲೆ ನಾನೆಲ್ಲ. ಹಾಗಾದ್ರೆ ಕಟ್ಕೊಡು. ಹಾಗಾದ್ರೆ ನೀವೆಲ್ಲ ನಾನು ಹೇಳ್ದ ಕೇಳ್ಬೇಕು. ನೀವೆಲ್ಲ ಕೂಲ ಒಳಗಡೆ ಬಂದು ಕುತ್ಕೋಬೇಕು. ಬರೋದಿಲ್ವಾ? ಹಾಗಾದ್ರೆ ನಾನು ಕತೆ ಹೇಳೋದಿಲ್ಲ. ನಿನ್ನ ಅರಮನೆ ನೋಡು, ಪ್ರವೇಶ ಮಾಡು, ಏರ್ಪಾಟ್ ಮಾಡು, ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ, ಹಾಕು ಡಂಗೂರ. ಪ್ರಾಣಿಗಳೆಲ್ಲ ಬಂದಿರಿ ಕೂಡಿ, ಹುಲಿರಾಯನ ಅರಮನೆ ನೋಡಿ, ಸಂತಸದಿಂದ ಎಲ್ಲರೂ ಹಾಡಿ, ಮನುಷ್ಯ ಪ್ರಾಣಿಯ ಸೋಲನ್ನು ನೋಡಿ. ಹೆಮ್ಮೆಯಿಂದ ಹುಲಿರಾಯ ಹೊಕ್ಕಿತು ಅರಮನೆಯ, ಕಟ್ಟನ ಗೋಣಿನ ಬಾಗಿಲು ಬಿದ್ದಿತು ಹೆದರಿಸಿ ಆ ಹುಲಿಯ. ಆಮೇಲೆ ಆ ಹುಲಿ ಆ ಮರ ಕಡಿವನತ್ರ ಹೋಗಿ, ಯಾಕೆ ಹೀಗೆ ಮಾಡಿದೆಯೋ ನೀನು ಹೇಳಯ್ಯ,
ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ? ಹೌದು ನಾನೇ ನಾನೇ. ನಿನಗಿಂತ ನನ್ನ ಬುದ್ಧಿವಂತ ಏಕೆ ಗೊತ್ತೇ? ಮಾತಾಡಿದ್ದ ಬರೆಯಲು ಬಲ್ಲೆ, ಬರೆದಿದ್ದೆಲ್ಲ ಓದಲು ಬಲ್ಲೆ, ಎಲ್ಲ ವಿಷಯ ತಿಳಿಯಲು ಬಲ್ಲೆ, ನಿನ್ನಂಥವರ ಹಿಡಿಯಲು ಬಲ್ಲೆ. ನೀ ಕಾಡಿಗೆ ರಾಜ ಆದರೇನು, ವಿದ್ಯಾ ಬುದ್ಧಿ ಸೊನ್ನೆ, ಸರ್ಕಸ್ ಚಾಟಿ ಫಟಿ ರೇಟು ಕಾದಿನ ನಿನ್ನೆ ನಿನ್ನೆ. ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ, ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ, ಅಕ್ಷರ ಜ್ಞಾನ ವಿದ್ಯಾಬುದ್ಧಿ ಅಕ್ಷರ ಜ್ಞಾನ ವಿದ್ಯಾಬುದ್ಧಿ ಅಕ್ಷರ ಜ್ಞಾನ ವಿದ್ಯಾಬುದ್ಧಿ. ಶಿವಲಿಂಗನವರೇ, ಅಯ್ಯಂಗಾರ ಸರ್, ಇದೇ ನೀವು ಈಗ ಕೂತ್ಬಿಟ್ರಿ. ನಾವು ಹೇಳಿದ ಕತೆ ತುಂಬಾ ಸ್ವಾರಸ್ಯವಾಗಿತ್ತು ಸರ್. ಮೈ ಮರೆತು ಮಕ್ಕಳ ಜೊತೆ ನಾವು ಮಕ್ಕಳಾಗೋಗ್ಬಿಟ್ವು ಸರ್. ಹೌದು ಸರ್. ಸರಿ ಸರಿ, ಮಕ್ಕಳಿಗೆಲ್ಲ ಸ್ಲೇಟ್ ಕೊಡಿ. ಕನ್ನಡ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಆ. ಯಾವುದು? ಹೀಗೆ ನೀವು ದಿನ ಒಂದೊಂದು ಅಕ್ಷರ ಕಲ್ತ್ರೆ ನಿಮಗೆಲ್ಲ ದಿನ ಒಂದೊಂದು ಕತೆ ಹೇಳ್ತೀನಿ. ದಿನ ಒಂದೊಂದು ಅಕ್ಷರ ಕಲ್ತ್ರೆ ದಿನ ಒಂದೊಂದು ಕತೆ ಹೇಳ್ತೀರಾ? ನಕ್ಕಲಕ್ಕಿ ಮಿಸ್ಟ್ರೆ, ಹಂಗಾದ್ರೆ ನಾವು ದಿನ ಇಸ್ಕೊಂಡು ಬರ್ತೀವಿ. ಹೆಂಗಾರೆ ಮಕ್ಕಳಿಗೆಲ್ಲ ಅಕ್ಷರ ತಿಸ್ತಿ. ಹೇಳ್ರಪ್ಪ ಹೇಳಿ. ಈ ಶಾಂತಿಪುರದ ಈ ಕಡೆಗೆ ಅಕ್ಷರ ತಿದ್ದಿಸ್ಬಿಟ್ನ ಎಡ್ಮೇಷ್ಟು? ಹೌದು ದಣಿ, ಅದೇನ್ ಮೋಡಿ ಮಾಡಿದಾನ ಏನೋ ಮಕ್ಕಳಿಗೆ, ಖಾಲಿ ಬೆಂಚ್ಗಳಿಗೆಲ್ಲ ಪಾಠ ಹೇಳಕ್ ಶುರು ಮಾಡಿ ಮನೆಗೆ ಇಸ್ಕೊಂಡು ತುಂಬಿಸ್ಬಿಟ್ಟ ದಣಿ. ಚೇರ್ಮನ್ ರೇ, ಇವನು ನಿಜವಾಗ್ಲೂ ಪಾಠ ಹೇಳ್ಕೊಳ್ಳಕ್ ಬಂದಿರೋ ಮೇಷ್ಟ್ರ ಅಲ್ಲ, ಒಳ್ಳೆ ಗುಂಡಾ ಗುರು ಆಗಿದ್ದಾನೆ. ಗುಂಡಾ ಗುರು ಹಗ್ಗ ಕೊಡಿ. ಹಳೆ ಮೇಷ್ಟ್ರೆ, ಇದು ಯಾರ ಅಪ್ಪನ ಜಾಗ ಅಂತ ನಿಮ್ಮ ಎಡಮೇಷ್ಟ್ರು ಇಲ್ಲಿ ಬಂದು ಗುಡಾರ ಏರಿಸ್ತಾವ್ರೆ? ನಿಮ್ಮ ಅಪ್ಪನ ಜಾಗ ಅಂತೂ ಖಂಡಿತ ಅಲ್ಲ, ಇದು ಸರ್ಕಾರಿ ಜಾಗ, ಸ್ಕೂಲಿಗೆ ಸೇರಿದೆ. ನೀವು ಮತ್ತೆ ಮತ್ತೆ ಹೇಳುತ್ತಿದ್ದೀರಿ ಸರ್, ಈ ಜಾಗ ನಮ್ ಚೇರ್ಮನ್ ಮುದ್ದಪ್ಪನವ್ರದು. ಈ ಜಾಗ ಆದಾಗ ಬೇರೆ ಹೊಡೆಯ ಮಾತಿರ್ಲಿ, ನಿಂತ್ಕೊಂಡು ನೀರ್ ಕುಡಿಯೋದಕ್ಕೂ ನಮ್ ಚೇರ್ಮನ್ ಸಾಹೇಬ್ರ ಪರ್ಮಿಷನ್ ಬೇಕು. ನೀರ್ ಕುಡಿಯೋದಿರ್ಲಿ, ಗಾಳಿ ಕುಡಿಯೋಕ್ಕೂ ಅವ್ರ ಅಪ್ಪನೇ ಬೇಕೇ ಬೇಕು ಸ್ವಾಮಿ. ಈ ಮಾತ್ ನಾನ್ ಹೇಳ್ತಿಲ್ಲ, ಈ ಊರಲ್ಲಿ ಆಡೋ ಮಕ್ಕಳಿಂದ ಹಿಡಿದು ಅಳ್ಳಾಡೋ ಮೂಕ್ರವರೆಗೂ ಹೇಳೋ ಮಾತು, ಬೇಕಾದ್ರೆ ಕೇಳಿ. ಈ ಊರ್ನಲ್ಲಿ ನಿಮ್ ಚೇರ್ಮನ್ ಸೇರಿದಿರೋ ಜಾಗ ಯಾವ್ದು ಇಲ್ವಾ? ಇಲ್ಲಿಲ್ಲ, ಊರಿಂದ ಆಚೆ ಹೊಳೆ ಪಕ್ಕದಾಗೆ ಜಡೆ ಮುನಿ ತೋಪು ಅಂತ ಐತೆ. ಅಲ್ಲ ಆದ್ರೆ ಅದಕ್ ಯಾರ ಅಪ್ಪನೂ ಬೇಕಾಗಿಲ್ಲ. ಜಡೆಮುನಿ ತೋಪ ಮಲಯ, ಎಲ್ಲ ಸಾಮಾನು ಎತ್ಕೋ, ಅಲ್ಲಿಗೆ ಹೋಗೋಣ. ಜಡೆಮುನಿ ತೋಪ್ಕ ಯಾಕೆ? ಹೆಡ್ ಮಾಸ್ಟರ್ ಅಲ್ಲಿ ಹೋಗೋ ಬದ್ಲು ಇದೇ ಟೆಂಟಲ್ಲಿ ಮೇಲ್ ಹಾಕೊಂಡು ನೆಗದ್ ಬಿಡೋದ್ ಮೇಲು. ಇಲ್ಲಿ ಹೋದ್ರೆ ಕೆರೆಗಾದ್ರೂ ಬೀಳಿ ಒಳಗೆ ಹಳೆ ಮೇಟೆಲ್ಲ ಸಿಗ್ತದೆ. ಹೆಡ್ ಮಾಸ್ಟರ್ ಜಡೆಮುನಿ ತೋಪ್ಗೆ ರಾತ್ರಿ ಹೊತ್ತಿರ್ಲಿ, ಅದನ್ನ ಹೊತ್ತಲ್ಲು ಒಂದು ನರಪಿಳ್ಳೆನು ತಲೆ ಹಾಕೋಲ್ಲ. ಅಲ್ಲಿಗೆ ಹೋದವರು ಯಾರು ವಾಪಸ್ ಬಂದೇ ಇಲ್ಲ. ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಮಲಯ ನೀನ್ ಹೆದರ್ಕೋಬೇಡ, ನೀನ್ ಅಲ್ಲಿಗೆ ಬರ್ಬೇಕಾಗಿಲ್ಲ, ದೂರದಿಂದ ತೋರ್ಸ್ರೆ ಸಾಕು. ಸಾಮಾನಲ್ಲ ಎತ್ತಿರೋ ಸುಮ್ಮನೆ ಬಿಚ್ಚಿದೆ ಹಾಗಾನ. ನಾಳೆ ಯಾರು ಏನೇ ಅಂದ್ರು ಇಷ್ಟು ಯಾಕೆ ಬಂದ್ಬಿಡು, ಹೋಗವ. ಏ ಕುಂಬಳಕಾಯ್, ನಾಳೆ ಎಲ್ರನ್ನ ಕರ್ಕೊಂಡ ಇಸ್ಕೂಲ್ಗೆ, ನೀನು ಬಂದ್ಬಿಡು, ಎಲ್ಲರೂ ಹೋಗವ. ಏನ್ಲಾ
ಚೆನ್ನಾಗಿ ಕತೆ ಹೇಳಿದ್ರಲ್ಲ ಆ ಮೇಷ್ಟ್ರು ಅವ್ರನ್ನ ಎಲ್ಲರೂ ಸೇರಿ ಗಡೆ ಮುನಿ ತಪ್ಪ ಕಲ್ಸ್ತಾವ್ರೆ. ಗಡೆ ಮುನಿ ತಪ್ಪ ಅದು ಅಲ್ಲಿ ಕಾಣುತ್ತಲ್ಲ ಅದೇ ಜಡೆ ಬಂತು. ಸರಿ ಮಲ್ಲಯ್ಯ ನೀನು ಹೋಗು. ಸರ್ ಅಲ್ಲಿಗೆ ಹೋಗಿ ಹೋಗ್ತೀರಾ? ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಹೋಗು. ಆಯ್ತು ಸರ್. ಬುದ್ಧಿ ತುಂಬಿರೋ ಗಂಡ್ಸು ಅಕ್ಷರ ಹೇಳ್ಕೊಡಿ ಹೆಡ್ ಮೇಸ್ಟ್ರು, ನಿಂಗ್ ಸಾಯಕ್ ಬೇರೆ ಜಾಗ ಸಿಕ್ಕಿಲ್ವಾ? ನಮ್ಮೂರ್ ಜಡೆ ಮನೆ ತಪ್ಪಿ ಸಿಕ್ತಾ? ನಿಮ್ದಮ್ಮಯ್ಯ ಅಲ್ಲಿಗೆ ಹೋಗ್ಬೇಡ. ಕಾಯೋದ್ ನಾನ್ ತಾನೆ, ನಿನ್ ಕಣ್ಣಲ್ಲಿ ಯಾಕೆ ನೀರು? ಮತ್ತೆ ದಿನ ಒಂದೊಂದ್ ಕತೆ ಹೇಳ್ತೀನಿ ಅಂದೆ, ನೀನ್ ಸತ್ರೆ ನಿನ್ ದಯ್ಯ ಬಂದು ನಮ್ ಕತೆ ಹೇಳ್ತೈತಾ? ಬೆಳಗ್ಗೆ ಮಲ್ಲಯ್ಯ ಗಂಟೆ ಹೊಡಿತಾನೆ, ಸ್ಕೂಲ್ ಒಳಗಡೆ ಹೋಗಿ ಕೂತ್ಕೋ, ಯಾರ್ ಕತೆ ಹೇಳ್ತಾರೆ ನಿನ್ಗೆ ಗೊತ್ತಾಗುತ್ತೆ. ಸರಿ ಬಿಡು. ಏನಾಯ್ತು, ಯಾಕಂತ ತಿರ್ಚ್ಕೊಂಡೆ? ಏನಾಗ್ಬೇಕು? ಏನಿಲ್ಲ ಕಣು, ಕೆಟ್ಟ ಕನಸು ಬಿತ್ತು. ಕನಸ ಅದಕ್ಕೆ ಹಿಂಗ್ ಬರ್ಕೊಂಡೆ? ಬನಿಕೋವ. ಅಪ್ಪಯ್ಯ ಏನವ್ವ? ಆ ಜಡೆ ಮನೆ ಮೇಷ್ಟ್ರಿಗೇನು ಮಾಡಕ್ಕಿಲ್ಲ ತಾನೆ? ಮೇಷ್ಟ್ರು ಅಂತ ಸುಮ್ಕೆ ಬಿಟ್ಬಿಡ್ತೈತ? ಆ ತೋಪ್ನ ಯಾರೇ ಕಾಲಿಟ್ರು ಜಡೆ ಮುರಿ ರಕ್ತ ಹಿಡಿದು ಬಿಡಕ್ಕಿಲ್ಲ. ಇಂದು ಶಾಂತಿಪುರಕ್ಕೆ ಬಂದು ಹೆಡ್ ಮಾಸ್ಟರ್ ಆಗಿ ಚಾರ್ಜ್ ವಹಿಸ್ಕೊಂಡೆ. ಸ್ಕೂಲ್ಗೆ ಬರೋದಕ್ಕೆ ಹೆದರ್ಕೊಂಡಿದ್ದ ಮಕ್ಕಳ ಕೈಯಲ್ಲಿ ಆ ಅನ್ನೋ ಅಕ್ಷರ ತಿದ್ದಿಸ್ದೆ. ನನ್ನ ಅಣ್ಣ ಅತ್ತಿಗೆ ಶಿವು ಇದ್ದಕ್ಕಿದ್ದ ಹಾಗೆ ಮಾಯವಾಗಲು ಕಾರಣ ಏನು ಅನ್ನೋದು ಇನ್ನೂ ನಿಖರವಾಗಿ ಗೊತ್ತಾಗಿಲ್ಲ. ಚೇರ್ಮನ್ ಮುದ್ದಪ್ಪನ ದರ್ಬಾರಿನಿಂದಾಗಿ ನಾನು ಇವತ್ತು ಜಡೆ ಮುನಿ ತೊಪ್ಪಿಗೆ ಬಂದಿರಬೇಕಾಯ್ತು. ನನ್ನ ಅಣ್ಣ ಅತ್ತಿಗೆ ಶಿವು ಎಲ್ಲಿದ್ರು ಪತ್ತೆ ಹಚ್ಚಲೇಬೇಕು. ಹಾ
ಪೂಜಾರಪ್ಪ ಪೂಜಾರ ಅಪ್ಪನವರು ಇಲ್ಲಿಲ್ಲ ಸದ್ಯಕ್ಕೆ ಅವರ ಮಗ ನಾನು ಇಲ್ಲಿದ್ದೀನಿ ಏನಾಗಬೇಕು ಹೊಸ ಯಜಮಾನರು ಬಂದವರಲ್ಲ ಅವರಿಗೆ ಪೂಜೆ ಮಾಡಿ ಓಹ್ ನಾನು ಇಲ್ಲಿರೋದು ರಂಗನಾಥ ಸ್ವಾಮಿಗೆ ಪೂಜೆ ಮಾಡೋದಕ್ಕೆ ಹೆಡ್ ಮಾಸ್ಟರ್ಗೆ ಪೂಜೆ ಮಾಡೋದಕ್ಕಲ್ಲ ಅಲ್ಲ ಅವರ ಹೆಸರನ್ನ ಪೂಜೆ ಮಾಡಿ ಹಿಂದೆ ಹೆಡ್ ಮಾಸ್ಟರ್ ಹೆಸರಿಗೆ ಪೂಜೆನೋ ಏ ಅದ್ಯಾಕೆ ಹಂಗ ನೋಡ್ತೀರಾ ಮಂಗಳಾರತಿ ಅಂತ ಕಾಸೈತೆ ತಕಳಿ ಓಂ ಪೂರ್ವೋತ್ತರ ಯಮಗಣ ವಿಜಯಜನ ವಿಜಿಷ್ಟಾಯ ಅತ್ಯ ಯಜಮಾನಸ್ಯ ಓತ್ರಸ್ಯ ಅವರ ಹೆಸರು ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಅನ್ನೋದು ಅವರ ಕಸಬ ಆಯ್ತಮ್ಮ ಅವರ ಹೆಸರು ಭೀಮಾ ಭೀಮಾ ರಂಗನಾಥ ದೇವರೇ ಗತಿ ಗೋತ್ರ ಗೋತ ಅಂದ್ರೆ ಗೋತ್ರ ಅಲ್ಲ ಗೋತ ನೀನು ಹೇಳದೇ ಇದ್ರೆ ನಾನು ಗೋತ ಗೊತ್ತಿಲ್ವಾ ಹೋಗ್ಲಿ ನಕ್ಷತ್ರ ಪೂಜಾರಪ್ಪನರೇ ನಮ್ಮ ಅಪ್ಪನ ಬಿಡೋಲ್ಲ ನೀನು ಆಕಾಶಕ್ಕೆ ಬೋ ನಕ್ಷತ್ರ ಇದೆ ಯಾವ್ದನ ಒಂದು ಇಟ್ಕೊಳ್ಳಿ ಇಟ್ಕೊಳ್ಳೋದು ಕಟ್ಕೊಳ್ಳೋದು ನೀನೇ ಬಿಟ್ಟಿದ್ದು ಅತ್ಯ ಯಜಮಾನಸ್ಯ ನಾಮ ನಕ್ಷತ್ರ ಧನು ರಾಶೋತಾತಸ್ಯ ಶ್ರೀ ರಂಗರಾಜ ನಮಃ ಭೂಮಿ ರಾಮನೋರ ಹನುಮ ಕೇಶವ ನಮಃ ನಾರಾಯಣ ನಮಃ ಮಾಧವ ನಮಃ ಗೋವಿಂದ ನಮಃ ವಿಷ್ಣು ನಮಃ ಮಸೂದ ನಮಃ ಓಂ ಶ್ರೀ ರಂಗರಾಜ ನಮಃ ಭೂಮಿ ರಾಮನೋರ ನಮಃ ಕೇಶವ ನಮಃ ನಾರಾಯಣ ನಮಃ ಮಾಧವ ನಮಃ ವಿಷ್ಣು ನಮಃ ಮಧುಸೂದ ನಮಃ ಶ್ರೀಧರ ನಮಃ ಅಚ್ಯುತ ನಮಃ ಪದ್ಮನಾಭ ನಮಃ ನಮಸ್ಕಾರ ಹೆಂಗಾರ ಚೂಲಿಂಗಾರ ಒಳಗೆ ಬನ್ನಿ ಅಯ್ಯಂಗಾರ್ರೆ ಸರ್ ಇದಕ್ಕಿಂತ ಮುಂಚೆ ಶಂಕರಪ್ಪ ಅಂತ ಯಾರಾದ್ರೂ ಹೆಡ್ ಮಾಸ್ಟರ್ ಇಲ್ಲಿದ್ರಾ ನಮ್ಮ 10 ವರ್ಷ ಸರ್ವಿಸ್ ನಲ್ಲಿ ಶಂಕರಪ್ಪ ಅನ್ನೋ ಹೆಡ್ ಮಾಸ್ಟರ್ ಯಾರು ಬರಲ್ಲ ಸರ್ ಅಲ್ಲ ಇಲ್ಲವೇ ಇಲ್ಲ ಸರ್ ಇಲ್ಲ ರೀ ಇದ್ರಂತೆ ಅವರ ಜೊತೆ ಅವರ ಹೆಂಡತಿ 10 ವರ್ಷದ ಮಗ ಶಿವು ಅಂತ ಕೂಡ ಇದ್ನಂತೆ ನೀವೆಲ್ಲೋ ಇರುತ್ತಿದ್ದೀರಿ ಸರ್ ಶಂಕರಪ್ಪ ಅನ್ನೋ ಹೆಸರನ್ನ ಹೆಡ್ ಮಾಸ್ಟರ್ ಇಲ್ಲಿಗೆ ತಲೆ ಹಾಕ್ಲಿಲ್ಲ ಅಂದ ಮೇಲೆ ಅವರ ಹೆಂಡತಿ ಮಗ ಹೇಗೆ ಬರ್ತಾರೆ ಸರ್ ಒಂದು ವೇಳೆ ಬಂದಿದ್ರು ಇಲ್ಲ ಅಂತ ನಾವೇ ಯಾಕೆ ಸರ್ ಸುಳ್ಳು ಹೇಳೋಣ ನಮ್ಮ ವಿದ್ಯೆ ಇಲಾಖೆಯಲ್ಲಿ ಸತ್ಯವಂತ ಉಪಾಧ್ಯಾಯರು ಅಂದ್ರೆ ನೀವಿಬ್ಬರೇ ರೀ ಮಕ್ಕಳಿಗೆಲ್ಲ ಅಕ್ಷರ ತಿಸ್ತಿ ಆಯ್ತು ಬರೀರ ನೋಲಕ್ಕ ಏನಕ್ಕೂ ಇವತ್ ಮೇಷ್ಟ ಚೆನ್ನಾಗಿ ಪೂಜೆ ಮಾಡ್ಸೋಣಿ ಪ್ರಸಾದ ಹೆಂಗ್ಲ ಕೊಡೋದು ಪ್ರತಿ ಪ್ರಸಾದ ಕೊಡಕ್ ಬರ್ಸ್ಕೇವ ಏನೇ ಹಂಗಾರ ಕೊಡು ಹೋಗಿ ಹೋಗಿ ನಿಂತಾವ್ ಕೇಳ್ತೀನಲ್ಲ ಎಷ್ಟೇ ಇದು ಸರಿಯಾ ಏನ್ ಸರಿನೋ ನಿನ್ ಪಿಂಡ ಅಕ್ಷರ ಕಲಿಯುವ ಅವತಾರವೇನೋ ಇವ ಬರ್ಸ್ ಮತ್ತೆ ಸರ್ಕಾರ ಸಂಬಳ ತಗೊಂಡು ಆನಂದವಾಗಿದ್ದೆ ಅಯ್ಯೋ ನೀನ ಹಾಕ್ತಿ ನೋಡು ಅಯ್ಯಂಗಾರ್ರೆ ಮಕ್ಕಳಿಗೆ ಹೊಡೆದು ಬಡದು ಗದರಿಸ್ದೆ ಪ್ರೀತಿಯಿಂದ ಪಾಠ ಹೇಳ್ಕೊಡ್ದು ಕಲೀರಿ ಆಯ್ತು ಸರ್ ಹಿಡ್ಕೋಪ್ಪ ಕೈ ಕೊಡಪ್ಪ ಸುಮ್ಕಿರ್ಲಿಲ್ಲ ಅಂದ್ರೆ ಮೂತಿ ಮೇಲೆ ಹೋಗ್ತೀನಿ ನೋಡು ಹೀಗೆ ಬರೆಯೋದು ನಾನು ಸರಿಯಾಗಿ ಬರ್ತಿದ್ದೀನ ನೋಡಿ ನಾನು ಈ ಬರ್ತಿದ್ರೆ ನೀನು ಆ ಬರ್ತಿದ್ದೀಲಮ್ಮ ಏನಿಲ್ಲ ಮಿಸ್ಟ್ರೇ ನೀವು ಚೆಂದಾಗಿರ್ಬೇಕು ಅಂತ ನಿಮ್ಮ ಹೆಸರನ್ನ ಪೂಜೆ ಮಾಡಿಸಿ ಪ್ರಸಾದ ತಂದಿನಿ ತಗೊಳ್ಳಿ ನಿಂತ್ಕೊಳ್ರಿ ನಿಮಗೆ ಸಂಬಳ ಕೊಡೋದು ಚೇರ್ಮನ್ ರಲ್ಲ ಸರ್ಕಾರ ಒಳಗಡೆ ಹೋಗಿ ಮಕ್ಕಳಿಗೆ ಅಕ್ಷರ ತಿದ್ದದು ಹೇಳ್ಕೊಡಿ ಹೋಗಿ
ಪಾಂಗೋಗ ನೀ ಹೇಳಿದ ಮಾತು ನಿಜ ಆಯ್ತು ಈ ಬಡ್ಡಿ ಮಗ ಹೆಡ್ ಮಾಸ್ಟರ್ ಏನೋ ಗಡ್ಬಡ್ ಮಾಡ್ತಾವನೆ ಮಣಿ ಕೊಡಿ ಜಡೇಮನಿ ತೋಪನಾಗ ಇವನು ಸಮಾಧಿ ಮಾಡಿಸ್ಬಿಡ್ತೀನಿ ನೀವ್ಯಾರು ಗಡ್ಬಡ್ ಮಾಡ್ಕೋಬಾರದು ಇಬ್ರಾಹಿಮ್ ಬುಡು ರುದ್ರಿ ಅಟ್ಟಿ ತಾವಕೆ ಊರಿನ ಜನ ನೂರಾರು ಮಾತಾಡ್ಕೋತಾರೆ ಅದನ್ನ ಕೇಳ್ಕೊಂಡು ಹಟ್ಟಿಲಿ ಗಡಬಡ ಮಾಡ್ಕೋಬಾರ್ದು ಯಾರು ಪುಣ್ಯವೋ ಏನೋ ಹಳ್ಳಿ ಐಕ್ಲೆಲ್ಲ ಅಕ್ಷರ ಕಲ್ತು ಬುದ್ಧಿವಂತರಾಗ್ತಾವ್ರೆ ನಮ್ಗಿರೋನು ಒಬ್ನೇ ಮಗ ಅಪ್ಪ ನಾನು ಇಸ್ಕೂಲ್ ಹೋಯ್ತೀನಿ ಮಾಸ್ಟರ್ ಕತೆ ತುಂಬಾ ಚೆನ್ನಾಗಿರ್ತಾರಂತೆ ಏಯ್ ಸೊಂಕೆಲ್ಲ ಬಡ್ಡತ್ತೆ ಇಸ್ಕೂಲ್ಗೆ ಹೋಯ್ತಾನಂತೆ ಕತೆ ಕೇಳಕ್ಕೆ ನಾನೇ ಅಕ್ಷರ ಕಲೀಲಿಲ್ಲ ನೀನೆಲ್ಲ ಕಲಿಯೋದು ಅಲ್ಲ ನಾವು ಅಕ್ಷರ ಕಲೀಲಿಲ್ಲ ಅಂತ ನಮ್ಮ ಮಗನೂ ಕಲಿಬಾರ್ದ ಯಾಕೆ ಬೇಕು ನನ್ನ ಮಗ ಕಲಿತ್ರು ಕೋಟ್ಯಾಧೀಶ್ವರನೇ ಕಲಿದೆ ಇದ್ರು ಕೋಟ್ಯಾಧೀಶ್ವರನೇ ಆ ಕೋಟಿ ನೀವು ಸಂಪಾದನೆ ಮಾಡಿದ್ದು ಅದನ್ನು ಉಳಿಸ್ಕೊಳಕಾದ್ರೂ ಬುದ್ಧಿ ಬೇಡವಾ ನಮ್ಮಪ್ಪ ಸಂಪಾದನೆ ಮಾಡದ್ನ ನಾ ಉಳಿಸ್ಕೊಂಡಿಲ್ವಾ ಹಂಗೆ ನಾ ಸಂಪಾದನೆ ಮಾಡದ್ನ ನನ್ನ ಮಗ ಉಳಿಸ್ಕೊತಾನೆ ಅದಕ್ಕೆ ಇದ್ಯಾ ಹಾಕಬೇಕು ಬುದ್ಧಿ ಈಗಿರೋಷ್ಟೇ ಸಾಕು ಪಾಪ ಮಾಡ್ಕೋಬೇಡಿ ಊರಿಗೆ ದೇವ್ರಂತ ಮನ್ಸ ಮೇಷ್ಟ್ರ ಬಂದವನೇ ಅಂತ ಹಂಗಂದೆ ಮುಚ್ಚ ಬಾಯಿ ಗಡಬಡ ಮಾಡ್ಕೋಬೇಡ ಅವನು ದೇವರಲ್ಲ ಕೆಂಪಿ ನನಗೆ ಸವಾಲ್ ಆಗ್ತಾ ಇರೋ ದಯ್ಯ ಕಡೆಮುನಿ ತೋಪ್ನಲ್ಲಿ ಇದ್ಕೊಂಡು ಊಟರಾಗ್ತಾ ಇರೋ ಹುಲಿ ಅವನು ಹೊಡೆದಿದ್ದ ಮತ್ತೆ ಯಾರು ಹೊಡೆದಿದ್ದು ತಗೋ ಹೋಗ ಆಟ ಆಡು ಮೇಷೆ ಮೇಷೆ ನಿಮ್ಗೆ ಆಟ ಬರುತ್ತಾ ಹಂಗಾದ್ರೆ ನೀವ್ ನನ್ ಜೊತೆ ಆಟಕ್ಕೆ ಬರ್ತೀರಾ ಸರಿ ನಡಿ ಕಲಕ್ಕೆ ಬರೋ ಸುದಾಂಡಲ್ ಸುದಾನ್
ಬಂದು ತೊಡಿ ಗಿಲ್ಲಿ ಎದ್ದು ಆಟ ನೋಡು, ಬೆಂಕ ಬಿಟ್ಟು ಪಂಥ ಕಟ್ಟಿ ಕುಡಿಯಾಡು. ಬಂದು ತೊಡಿ ಗಿಲ್ಲಿ ಎದ್ದು ಆಟ ನೋಡು, ಬೆಂಕ ಬಿಟ್ಟು ಪಂಥ ಕಟ್ಟಿ ಕುಡಿಯಾಡು. ಪ್ರೀತಿಯ ಚಿನ್ನೆ ಕುಟ್ಟಿ ಆಸೆಯ ತಂಡು ಬೀಸಿ ಹೊಡೆಯುವ ಬರ್ಸೆ ನೋಡು. ರಂಗಕ್ಕೆ ಇಳಿದಾಯ್ತು, ಸಂಘಕ್ಕೆ ಸೆಳೆದಾಯ್ತು, ತಂಡಕ್ಕೆ ನೀನೊಪ್ಪಿತು. ಗೆದ್ದೋರ್ನ ಸೋತೋರು ಬೆನ್ನೆಲ್ಲ ಹೊತ್ಕೊಂಡು ಕುಡ್ಕೊಂಡು ನೀ ಬರಬೇಕು. ಜಂಬದ ಪೋರಿಗೆ ಅಮ್ಮಿನ ಪೊಗರೇನು, ಸುಂದರಿ ಚದುರಿಗೆ ನಿಮ್ಮಿನ ನದರೇನು. ಬದ್ದು ತೊಡೆ ಗಿಲ್ಲಿ ಎದ್ದು ಆಟ ನೋಡು. ಅಕ್ಕಿರಂಗ, ಈ ಆಟದ ಜೊತೆ ಇವನ ಆಟನು ಮುಗಿಸ್ಬಿಡ್ಬೇಕು. ಶಾಂತಿಪುರದ ಮಕ್ಕಳಿಗೆ ವಿದ್ಯೆ ಕಲಿಸೋದ್ರಲ್ಲಿ ಸಫಲನಾದರೂ ನನ್ನ ಅಣ್ಣ ಅತ್ತಿಗೆ ಶಿವು ಇವರ ಬಗ್ಗೆ ಇದುವರೆಗೂ ಯಾವ ಸುಳಿವೂ ಸಿಕ್ಕಿಲ್ಲ. ಅವರು ನಾಪತ್ತೆ ಆಗೋದಕ್ಕೆ ಚೇರ್ಮನ್ ಮುದ್ದಪ್ಪನೇ ಕಾರಣ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ರು. ಸರಿಯಾದ ಸಾಕ್ಷಿ ಆಧಾರ ಇನ್ನೂ ಸಿಕ್ಕಿಲ್ಲ. ಹೆಡ್ ಮಾಸ್ಟರ್ ದೇವ, ಪೂಜಾರಪ್ಪ ನೀವ ಹೊಸ ಹೆಡ್ ಮಾಸ್ಟರು? ನೀವು ಬರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ಹೆಡ್ ಮಾಸ್ಟರ್ ದೇವ ನನ್ನ ಕತ್ತಿಸ್ಕಿ ಕೊಂದು ಬಿಡ್ತಾ ಇತ್ತು. ಆ ಹೆಡ್ ಮಾಸ್ಟರ್ ದೇವ ಅಂದ್ರೆ ಯಾರು? ಅದೇ ನಿಮಗಿಂತ ಮುಂಚೆ ಇದ್ರಲ್ಲ ಆ ಶಂಕ್ರಪ್ಪ ಹೆಡ್ ಮಾಸ್ಟರ್, ಅವ್ರ ದೇವ. ಅದೇನೋ ನಿಮ್ ಭ್ರಮೆ ಅಂತ ಕಾಣುತ್ತೆ. ಅವ್ರು ಸತ್ತು ದೆವ್ವ ಆಗಿ ಅಲಿತಾ ಇದ್ದಾರೆ ಅಂತೀರಾ?
ಅವರೇಕ ಸಾಯಬೇಕು ಅಯ್ಯೋ ನಿಮಗೆ ಗೊತ್ತಿಲ್ಲ ಈ ಊರಿನ ಚೇರ್ಮನ್ ರ ಅರಿಗಣಿ ಅದೇ ಉಯ್ಯಾಲೆ ಮನೆ ರುದ್ರಿ ಅವಳ ಮೇಲೆ ಯಾರಾದರೂ ಕಣ್ಣಿಟ್ರೆ ಅವರ ಕಥೆ ಮುಗೀತು ಅಂತಲೇ ಅರ್ಥ ಮಕ್ಕಳಿಗೆ ಪಾಠ ಹೇಳ್ಕೊಡು ಮೇಷ್ಟ್ರು ಆ ರುದ್ರಿ ಮೇಲೆ ಕಣ್ಣಾಕ್ತಾರೆ ಅಂತೀರಾ ಅಯ್ಯೋ ಅಯ್ಯೋ ನಿಮಗೆ ಗೊತ್ತಿಲ್ಲ ನೋಡಿ ಆ ಶಂಕರಪ್ಪ ಇದ್ದಾನಲ್ಲ ಅವನು ರುದ್ರಿ ಮಾನ ತೆಗೆಯೋಕೆ ಪ್ರಯತ್ನ ಪಟ್ಟ ಕೊನೆಗೆ ಅವನೇ ಪ್ರಾಣ ಕೊಟ್ಟ ಅಷ್ಟೇ ರುದ್ರಿ ಮಾನ ತೆಗೆಯೋಕೆ ನಮ್ಮ ಅಣ್ಣ ಪ್ರಯತ್ನ ಪಟ್ಟನ ಸುಳ್ಳು ಇದರಲ್ಲಿ ಏನೋ ರಹಸ್ಯ ಇದೆ ಮೇಷ್ಟ್ರು ಬನ್ನಿ ಒಳಗೆ ನನ್ ಪಾಠ ಹೇಳ್ಕೊಡಕ್ ಬಂದ್ರು ಇಲ್ಲ ನನ್ ತಾವ್ ಕಲ್ಕೊಂಡು ಹೋಗೋಕ್ ಬಂದ್ರು ನೇಣ ಹಾಕಿ ನಿನ್ ಹೆಣದ ಬಾಯಲ್ಲಿ ನಿಜ ಬಿಡ್ಸಕ್ ಬಂದೆ ಮುಂಚೆ ಇಲ್ಲಿದ್ದ ಹೆಡ್ ಮಾಸ್ಟರ್ ಶಂಕರಪ್ಪನವ್ರ ಮೇಲೆ ನಿನ್ನಿಂದ ಬಂದ ಅಪಾದ ನಿಜನ ಸುಳ್ಳು ನಿಜ ಹೇಳ್ಬೇಕಾ ಹೆಡ್ಮೇಸ್ಟ್ರೇ ಇನ್ನೊಂದು ಕ್ಷಣ ನನ್ನ ಅತ್ತೆ ಹೊಸಳೊಳಗಿದ್ರೆ ನನ್ನ ದಣಿ ಬರ್ತಾರೆ ನೀನ್ ಎಣ ಬೀಳ್ತೈತೆ ಅದು ನಿಜವಾಗೋಕ್ ಮುಂಚೆ ಒಂಟೋಗಾಚೆಗೆ ಆ ಇವನು ಆ ಶಂಕರಪ್ಪನ ತಮ್ಮನ ಹೋಗಡಬೇಡಾಗೋಯ್ತಲ್ಲೋ ನಿಂದಮ್ಮಯ್ಯ ಅಂತೀನಿ ನಾನೇನು ಮಾಡಬೇಡ ಇದರಲ್ಲಿ ನಂದೇನು ತಪ್ಪಿಲ್ಲ ಚೇರ್ಮನ್ ನಾನ್ ಹೇಳ್ದಂಗೆಲ್ಲ ನಾಟಕ ಆಡೋಂದ್ರು ಆಡ್ದೆ ಯಾಕುತ್ತ ನಾನ್ ಹಾಗ್ ಮಾಡ್ಲಿಲ್ಲ ಅಂದ್ರೆ ಅವ್ ನರಕದಲ್ಲಿ ಚಿತ್ರ ಹಿಂಸೆ ಪಡ್ತಿರೋ ನನ್ ಗಂಡ ನನ್ ಮಗು ಪ್ರಾಣ ತೆಗಿತೀನಿ ಅಂದ ಅದಕ್ಕೋಸ್ಕರ ಅವನ್ ಹೇಳಿದಂಗೆಲ್ಲ ಕೇಳ್ಕೊಂಡು ಅವನ್ ಗುಲಾಮ್ಳಾಗಿ ಬಿದ್ದಿದ್ದೀನಿ ಅಷ್ಟೇ ಹೊರತು ನಂದೇನು ತಪ್ಪಿಲ್ಲ ನಿಮ್ಮಣ್ಣ ಯಾವ ತಪ್ಪು ಮಾಡ್ಲಿಲ್ಲ ನನ್ನ ಅಣ್ಣ ಅವನ ಸಂಸಾರ ಏನಾಯ್ತು ಚೇರ್ಮನ್ ರಾಳುಗಳು ನಿಮ್ಮ ಅಣ್ಣನ ಹೇಳ್ಕೊಂಡು ಹೋದ್ರು ಆಮೇಲೆ ಏನಾಯ್ತು ಅಂತ ನಂಗ್ ಗೊತ್ತಿಲ್ಲ ಇಷ್ಟ ಸಾಕು ಇನ್ಮೇಲೆ ಯಾರನ್ನ ವಿಚಾರಿಸ್ಕೋಬೇಕು ಅಂತ ನನಗ್ ಗೊತ್ತಿದೆ ಗಡಬಡಿ ಮಾಡ್ಕೋಬೇಡ ನಮಗ್ ಗಂಡ್ರ ಮೀಸೆ ಬುಂಡೆ ಕ್ಯಾತನಿಗೆ ಆದ ಗತಿ ಈ ರುದ್ರಿ ಮನಿಯಾಗೆ ನಮ್ಮಿಬ್ರಿಗೂ ಆಗೋದು ಬೇಡ ಸೇಡು ತೀರ್ಸ್ಕೊಳಕ್ ಬಂದಿರೋ ಅವನ ಬಡಿಯಕ್ ಗೊತ್ತಿರೋರ್ ಕೈಲೇ ಬಡಿಸ್ಬೇಕು ಕಣ ನಾವೇ ಕೈ ಹಾಕಿ ಗಡಬಡಿ ಮಾಡ್ಕೋಬಾರ್ದು ಹಾ ನೀವು ಬಾಸ್ ಎಣ್ಣೆ ಒಂದು ಗುಟ್ಟು ಬಿಟ್ಟುಕೊಟ್ರು ಆ ಹೆಡ್ ಮೇಸ್ಟ್ರು ಯಾರು ಅನ್ನೋ ಗುಟ್ನ ರಟ್ ಮಾಡಿದೆ ಸಬಾಸ್ ಈ ನಿಜ ಹೇಳಿದ ಬಾಯಿನ ಒಸಿ ಒಸಿ ಅನ್ನು ಗಡಬಡ ಮಾಡ್ಕೋಬೇಡ ಆ ಅನ್ನು ಈ ಊರಾಗೆ ಈ ಸ್ಕೂಲ್ ಇದ್ರ ಅಲ್ವಾ ಅವನು ಮೇಸ್ಟರ್ ಆಗಿರೋದು ಐಕ್ಳು ಬರೋದು ಅಕ್ಕಿರಂಗ ದಣಿ ನಾಳೆ ಬೆಳ ಕರಿಯೋದ್ರೊಳಗೆ ಈ ಸ್ಕೂಲ್ನ ಚೇರ್ಮನ್ ಅಪ್ಪನೆ ಆಗೈತೆ ಯಾರ ಐಕ್ಲೆ ಆಗ್ಲಿ ಈ ಸ್ಕೂಲ್ ಕಡೆಗೆ ತಿರುಗ್ ನೋಡಬಾರ್ದು ಅಕ್ಷರ ತಿದ್ದ ಕಳಿಸಬಾರ್ದು ಅಪ್ಪಿ ತಪ್ಪಿ ಯಾರನ ಐಕ್ಳನ್ನ ಅಕ್ಷರ ತಿದ್ದ ಕಳಿಸಿದ್ರಿ
स्कूल गति निम्मू आयतदे ಮುದ್ದಪ್ಪ ಈಗ ನಾನು ಮನಸ್ಸು ಮಾಡಿದ್ರೆ ನಿನ್ನ ಎದೆ ತಿಳಿ ಊರ್ ಬಾಗ್ಲಲ್ಲಿ ತೋರಣ ಕಟ್ಟಬಲ್ಲೆ ಊರ್ನವರೆಲ್ಲ ಅಕ್ಷರ ಕಲ್ತು ಬಿಟ್ರೆ ಅಕ್ಷರ ಕಲಿದಿರೋ ನಿನಗೆ ಆಪತ್ತು ಅಂತ ಬಂದು ಬಂದು ಮೇಷ್ಟನೆಲ್ಲ ಕೊಂದೆ ನೀನು ಮಾಡ್ತಾ ಇರೋ ಅನ್ಯಾಯನೆಲ್ಲ ಸಾಕ್ಷಿ ಆಧಾರ ಸಮೇತ ಪತ್ತೆ ಮಾಡಿ ನಿನಗೆ ತಕ್ಕ ಶಿಕ್ಷೆ ಕೊಟ್ಟು ನಿನ್ನ ಲೆಕ್ಕನ ಚುಕ್ತ ಮಾಡೋವರೆಗೂ ನಾನೇನು ಮಾಡಲ್ಲ ಲೆಕ್ಕ ಚುಕ್ತ ಮಾಡ್ತೀಯಾ ಲೆಕ್ಕನ ಅದು ಸಾಕ್ಷಿ ಆಧಾರ ಸಮೇತ ಯಾರ್ಯಾರ ಲೆಕ್ಕನ ಎಲ್ಲೆಲ್ಲಿ ಹೆಂಗೆಂಗ್ ಚುಕ್ತ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಇದು ಮುದ್ದಪ್ಪನ ರಾಜ್ಯ ಈ ಸ್ಕೂಲ್ ಕನ್ನಡ ಬಿದ್ದಂಗೆ ನಿನ್ನ ಹೆಣ ಬಿಡೋಕೆ ಮುಂಚೆ ಮೊದಲಿನಿಂದ ಹೊರಟೋ ಈ ನಿನ್ನ ಅರಸತ್ತು ಬೆದರಿಕೆ ಹೆದರ್ಕೊಂಡು ಊರು ಬಿಟ್ಟು ಹೋಗೋನಲ್ಲ ನಾನು ನೀನು ಗೇಡು ತೋರಿಸಿದ್ರೆ ನಾನು ಮಾರು ತೋರಿಸ್ತೀನಿ ನಿನ್ನ ನೇಣು ತೋರಿಸಿದ್ರೆ ಅದರಲ್ಲಿ ನಿನ್ನ ನೇತು ಹಾಕ್ಬಿಡ್ತೀನಿ ಮುದ್ದಪ್ಪ ಇನ್ನು 15 ದಿನ ಟೈಮ್ ಕೊಡ್ತೀನಿ ನೀನು ಸ್ಕೂಲ್ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಆ ಸ್ಕೂಲ್ಗಾಗಿರೋ ಗತಿ ನಿನ್ನ ಮನೆಗೂ ಆಗುತ್ತೆ ನಾನು ಬರೀ ಹೆಡ್ ಮಾಸ್ಟರ್ ಅಲ್ಲ ಮುದ್ದಪ್ಪ ನಿನ್ನಂತ ಗುಂಡಾಗಳು ಗುರು ಗುಂಡಾ ಗುರು ಬೆಳಕರಿ ಹೊತ್ತಿಗೆಲ್ಲ ಖಾಲಿ ಆಗ್ಬೇಕು ಒಂದ ಅಪ್ಪ ಹೇಳು ತಿಳಿ ಹಾಕಿಲ್ಲಪ್ಪ ನಿಮ್ಗೆ ಹೇಗೆಲ್ಲ ಬೇಗ ಬೇಗ ಏನ್ ಎಲ್ಲ ನೋಡ್ತಾ ನಿಂತಿದಾರಲ್ಲ ಅಟ್ಟಿಗೋ ಕ್ಯಾಮೆರಾ ನೋಡಿ ಚೇರ್ಮನ್ ರೋಹಿಲ್ ಬಸ ಸ್ಕೂಲ್ ಕಟ್ಟಿಸ್ತಾರೆ ಆಮೇಲೆ ಬಂದ್ ನೋಡೋರಂತೆ ಹೋಗಿ ಈಗ ಏ ಕುಂಬಳಕಾಯಿ ಬಸ್ ಜಲ್ದಿ ಬಾ ನನ್ನ ಕಷ್ಟ ನನಗೆ ಗೊತ್ತು ಬರಕ ಹಂಗೆ ಮಾಡ್ತೀಯಾ ಓಡೆ ಕಡಲ ಹೆಡ್ ಮಾಸ್ಟರ್ ಎದುರ್ಕೊಂಡು ನಮ್ಮ ದಣಿಗಳು ಹೊಸ ಸ್ಕೂಲ್ ಕಟ್ಟಿಸ್ಬಿಡ್ತಾರ ಅದೆಲ್ಲ ನಿಂಗೆ ತಿಳಿ ಹಾಕಿಲ್ಲ ಒಂದ್ ಬೀಡಿ ತತ್ತ ಇಲ್ಲ ಚಮಕಿ ಮೂಲೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಸುಮ್ಮನೆ ಕೂತಿದ್ಯೋ ಇಲ್ಲ ನಾನು ವಾಚ್ ಕತ್ಕೊಂಡು ಕೂತಿದ್ಯೋ ಲಕ್ಕಲಕ್ಕಿ ಏನೋ ಹೊಸ ಸುದ್ದಿ ಹೇಳವ ಅಂತ ಬಂದ್ರೆ ನನ್ನೇ ಕಳ್ಳಿ ಅಂತೀಯಾ ಸತ್ಯವಾಗ್ಲೂ ತಗೊಂಡಿಲ್ಲ ನನ್ನ ನಾಣೆಗೂ ಏನೋ ಬೊಕ್ಕ ತಂದು ಸುಳ್ಳ Bye.
ಕುಂಟವ ಕಟ್ಟಿದ್ದು ಗುಟ್ಟಾಗಿ ಇಟ್ಟಿದ್ದು ಎಲ್ಲ ಈಗ ರಟ್ಟಾಗೋಯ್ತು. ನೀರಾಯ್ತು ನನ್ನ ಚಳಿ ಬಿಟ್ಟೋಡಾಯ್ತು. ಎಲ್ಲೋತ್ತಿಯೇ ಯಾಕೆ ರಂಗಾತಿಯೇ. ಹಳ್ಳಿ ಹುಡ್ಗಿ ಮಳ್ಳಿ ಹಂಗೆ ಬಂದು ಮೇಲೆ ಬಿದ್ದೆ. ಹಳ್ಳಿ ಮಯ್ಯ ಕಳ್ಳಿ ನೀನು ನನ್ನ ಮನ್ಸು ಕದ್ದೆ. ಹೊರ ಹಳ್ಳಿ ಹುಡ್ಗಿ ಮಳ್ಳಿ ಹಂಗೆ ಬಂದು ಮೇಲೆ ಬಿದ್ದೆ. ಬಳ್ಳಿ ಮಯ್ಯ ಕಳ್ಳಿ ನೀನು ನನ್ನ ಮನ್ಸು ಕದ್ದೆ. ಯಾಕೆ ರಂಗಾತಿ ನೀರಾಯ್ತು ನನ್ನ ಚಳಿ ಬಿಟ್ಟಡಾಯ್ತು. ಅರೆ ಯಾಕೆ ರಂಗಾತಿ. ಗಂಡಿ ನಿನ್ನ ಕಂಡಾಗಿಂದ ಕಣ್ಣಿಗೆಲ್ಲಿ ನಿದ್ದೆ. ರಾಗಿ ಮುದ್ದೆ ರಾತ್ರಿ ನಿದ್ದೆ ಸಾಕು ಅಂತಾಗಿದ್ದೆ. ಗಂಡಿ ನಿನ್ನ ಕಂಡಾಗಿಂದ ಕಣ್ಣಿಗೆಲ್ಲಿ ನಿದ್ದೆ. ಹಣ್ಣು ಹುಳಿ ಅಂತ ಹೇಳ್ತಾ ಕೆನ್ನೆ ನಿನ್ನ ಕೊಟ್ಟೆ. ಕೆನ್ನೆ ಕಚ್ಚಿ ರುಚಿ ನೋಡಿ ಹೊಚ್ಚನಾಗಿ ಬಿಟ್ಟೆ. ಏನಂತೀಯ ಯಾಕೆ ಹಿಂಗಾಡ್ತೀಯ. ಕದ್ದಿದ್ದು ಗುಟ್ಟಾಗಿ ಇಟ್ಟಿದ್ದು ಎಲ್ಲ ಈಗ ರಟ್ಟಾಗೋಯ್ತು. ಕೊಟ್ಟಂಗೆ ಮೆಕ್ಕೆಜೋಳ ಬಿತ್ತಿಸ್ತಾ ಇವ್ನಿ. ಮಳೆ ಬರಲಿಲ್ಲ ಅಂದ್ರೆ ಗಡ್ಬಡ್ ಮಾಡ್ಕೋಬೇಡ. ಮಳೆಯಿಂದ ನೀರ್ ತರ್ಸಾಕ್ಸ. ಇನ್ನ 15 ದಿನದೊಳಗೆ ಮೆಕ್ಕೆಜೋಳ ಮೊಳಕೆ ಬರ್ಬೇಕು. ಅಯ್ಯೋ 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 ಬೇ ಬರ್ತೀನ ನಮ್ಮ ಅಕ್ಕ. ಅಡ್ಡಿ ಮುಂದೆ ಪಾಪಸ್ ಕಳ್ಳಿ ನಡೆಸಿದಿರಲ್ರ. ಗಡ್ಬಡ್ ಮಾಡ್ಕೋಬೇಡ. ನೀನ್ ಹಾಕ್ಸಿರೋ ಮೆಕ್ಕೆಜೋಳ ಮೊಳಕೆ ಬಂದು ಗೇಣುದ್ದ ಬೆಳೆಯೋದಕ್ಕಿಂತ ಮುಂಚೆ ನಿನ್ ಮನೆ ತುಂಬಾ ಪಾಪಸ್ ಕಳ್ಳಿ ಬೆಳೆದಿರುತ್ತೆ. ಹಂಗ ಅದಿಂಗೆ ಅಂತ ನನಗೆ ಮೊದ್ಲೇ ಗೊತ್ತಾಗ್ಲಿಲ್ಲ. ಹೆಡ್ ಮೇಸ್ಟ್ರೆ ಹೋಗ್ಲಿ ಬಿಡು, ಹೆಂಗೂ ಬೀಜ ಬಿಸಿದೀನಿ. ಕುಯಿಲ್ ಮುಗಿಲಿ, ಆ ಫಸಲನ್ನೆಲ್ಲ ಮಾರಿ ಈ ಸ್ಕೂಲ್ ಕಟ್ಟಡಕ್ಕೆ ತಳಪಾಯ ಹಾಕ್ಸಿದ್ರ ಆಯ್ತು. ಆ ಜೋಳದ ಪತ್ಲು ನಿನ್ ಕೈಗೆ ಬರಕ್ಕಿಂತ ಮುಂಚೆ ನಿನ್ ಪಾಪದ ಪತ್ಲಿನ ಕುಯಿಲ್ ಮುಗ್ದಿರುತ್ತೆ ಮುದ್ದಪ್ಪ. ನೀನ್ ಹೆಣ ಕೊಳ್ತು ಮಣ್ಣು ತಿಂತ ಇರುತ್ತೆ ಮುದ್ದಪ್ಪ. ನಿನ್ ಸಮಾಧಿಗೆ ಜನ ಹಾಲು ತುಪ್ಪ ಹಾಕೋದಿಲ್ಲ, ಸಾಲ್ ಸಾಲಾಗಿ ನಿಂತು ಥೂ ಥೂ ಅಂತ ಉಗಿತಾರೆ. ಹೆಡ್ ಮೇಸ್ಟ್ರೇ, ನನ್ ತಪ್ಪ ಅಂತ ಕಟ್ಟಿ ನಿನ್ನ ಸಮಾಧಿನ ನೀನೇ ತೋಡ್ಕೋಬೇಡ. ನಾನು ಕೊಟ್ಟಿರೋ ಅವಧಿಯೊಳಗೆ ನಿನ್ ಸ್ಕೂಲ್ ಕಟ್ಟಿಸ್ಲಿಲ್ಲ ಅಂದ್ರೆ ಯಾರ ಸಮಾಧಿನ ಯಾರು ತೋಡ್ಕೋತಾರೆ ನಿನಗೆ ಗೊತ್ತಾಗುತ್ತೆ. ಹುಷಾರ್. ಚೇರ್ಮನ್ ಸಾಹೇಬ್ರೆ, ಈ ದಂಡಪಿಂಡ ನನ್ನ ಮಕ್ಕಳು ಸಾವು ಹೆದರ್ಕೊಂಡು
ನಿಮ್ಮ ಹಟ್ಟಿನೆಲ್ಲ ಸುಡಗಾಲ ಮಾಡಿ ಹಾಕ್ಬಿಟ್ರಂತೆ. ಇದೇನ್ರಿ ಹೀಗಾರ್ರೆ, ಒಳ್ಳೆ ಸುಡಗಾಡಿಗೆ ಬಂದವ್ರ ಹಾಗೆ ತಲೆ ಮೇಲೆ ಬಟ್ಟೆ ಹಾಕೊಂಡಿದ್ದೀರಾ? ಸುಡಗಾಡಗಲ್ದ ಇನ್ನೇನ್ ಜಾತ್ರೆಗ ಬಂದಿದೀವಿ? ಯಾಕ್ರಿ ಹೀಗಂತಿದ್ದೀರಿ? ಮತ್ತೆ ಇನ್ನೇನ್ರಿ, ಚೇರ್ಮನ್ ಹೇಗೂ ಸ್ಕೂಲ್ ಕಟ್ಟಡ ಹೊರತ ಹಾಕಿದ್ರಲ್ಲ, ಯಾವ ಕಾಟು ಇಲ್ಲದೆ ನೆಮ್ಮದಿಯಾಗಿ ನೆರಳಲ್ಲಿ ಅಕಾರ ಹಾಕೊಂಡು ಸಾಮೂಲ ಜೊತೆ ಸ್ವಲ್ಪ ಗಿಂಬಳನ್ನು ಎಣಿಸ್ಕೊಳ್ಳೋಣ ಅಂತ ಇದ್ರೆ ಮರದ ಕೆಳಗಾದ್ರೂ ಪಾಠ ಮಾಡಲೇಬೇಕು ಅಂತ ಈ ಹೆಡ್ ಮಾಸ್ಟರ್ ಆರ್ಡರ್ ಬೇರೆ ಮಾಡಿದಾರಲ್ರಿ. ಊರ್ ಬಿಸ್ತಲ್ಲ ಒಣಕೊಂಡು ಊರ್ ಮಕ್ಕಳಿಗೆಲ್ಲ ಗಂಟು ಹರ್ಕೊಂಡು ಪಾಠ ಮಾಡೋ ಪರಿಸ್ಥಿತಿ ಬಂತಲ್ಲ ಲಿಂಗು. ಹಿಂಗಾರೆ ವಿಷಯ ಗೊತ್ತಾ? ಕೇಳಿದ್ರೆ ತಾನೇ ಗೊತ್ತಾಗೋದು. ಸರಿಯಾಗಿ ಹೇಳಿದ್ರಿ, ಹೇಳ್ತೀನಿ ಕೇಳಿ. ಹೆಡ್ ಮಾಸ್ಟರ್ ಊರಿನ ಮನೆ ಮನೆಗೂ ಹೋಗಿ ಬರೀ ಮಕ್ಕಳೇ ಅಲ್ಲ ದೊಡ್ಡವರು ಸಹ ಪಾಠ ಕಲಿಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇದೊಳ್ಳೆ ಚೆನ್ನಾಗಿದೆಯಪ್ಪ, ಬಸವನ್ ಕಲಿಸೋದಲ್ದೆ ಬಾಲಕ್ಕೂ ಕಲಿಸು ಅಂತ. ಇದಕ್ಕೆ ಊರಿನ ಜನ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ಮೇಲೆ ನಮ್ ರಿಪೋರ್ಟ್ ಸರ್ಕಾರಕ್ಕೆ ಆಗುತ್ತಪ್ಪ ಎಕ್ಸ್ಪೋರ್ಟ್? ಅಲ್ಲ ಲಿಂಗು, ಅವನು ಬಂದು ಎರಡು ಬಿಟ್ಟಾಗ ನಾನೆಲ್ಲೋ ಸ್ಟಂಟ್ ಮಾಸ್ಟರ್ ಇರ್ಬೇಕು ಅನ್ಕೊಂಡಿದ್ದೆ. ಬರ್ತಾ ಬರ್ತಾ ಸಿಐಡಿ ಬೇರೆ ಆಗ್ತಿದಾನಲ್ರಿ. ಇದ್ರೂ ಇರಬಹುದು, ಅನುಮಾನ ಬಂತು. ಹೆಂಗಾರೆ ಅವನು ಬರ್ತಿದ್ದ ಹಾಗೆ ಶಂಕರಪ್ಪನ ಬಗ್ಗೆ ಒಳ್ಳೆ ಲಾಯರ್ ತರ ಪ್ರಶ್ನೆ ಹಾಕದ? ಹಾಕನ್ನ. ಆಮೇಲೆ ರುದ್ರಿ ಸಾಯಕ್ ಮುಂಚೆ ಅವನ ಮನೆಗೆ ಹೋಗಿ ಏನೇನೋ ಸಮಾಚಾರ ವಿಚಾರಸ್ತ ಅಂತ ಸುದ್ದಿ ಬಂತು. ಬಂತ? ಇದನ್ನೆಲ್ಲ ನೋಡಿದ್ರೆ ಹೆಂಗಾರೆ ಅವನೊಬ್ಬ ಸಿಐಡಿ ಆಫೀಸರ್ರೇ ಅಂತ ಅನುಮಾನ ಬಂದ್ಬಿಡುತ್ತೆ. ಅವನು ಸಿಐಡಿ ಅಲ್ಲದೆ ಇದ್ರೆ ಹಾಳಾಗಿ ಹೋಗ್ಲಪ್ಪ. ಊರಿನ ಜನವೆಲ್ಲ ಸ್ಕೂಲ್ಗೆ ಬರೋ ಹಾಗೆ ಮಾಡಿ ನಮ್ಮ ಚೇರ್ಮನ್ ಬುಡಕ್ಕೆ ಬಿಟ್ಟನಲ್ರಿ ಬಿಸ್ತೀರ. ಇಲ್ಲ ಇದ್ದೀನಿ. ಅಳ್ಳಾಡ್ಸಪ್ಪ ಗಂಟೆನ, ಇನ್ನು ಅವನು ಬಂದು ನಮ್ಮ ಸೀಟ್ನೇ ಅಳ್ಳಾಡಿಸ್ಬಿಡ್ತಾನೆ. ಗಂಟೆ ಹೊಡೆದು ಕಿವಿ ಕೆಡ್ಸಕ್ಕಿಲ್ವಾ? ಬೇರೆ ಹೋಗು, ನೀ ಬರಕ್ಕಿಲ್ವಾ? ಇಲ್ಲ ಕಣು, ನಾನ್ ಮೂರ್ ದಿನ ಬರಂಗಿಲ್ಲ. ಎಷ್ಟು ನಿಂಗೆ ಮೂರು ದಿನ ರಜೆ ಕೊಟ್ಟವ್ರ? ಅಯ್ಯೋ ನೀನ್ ಹೋಗು. ಸರಿ ಅಕ್ಕೋ, ಎಷ್ಟು ಜನ ನಿನ್ ಕೇಳ್ದೆ ನಾನು ಏನಿಲ್ಲಿ? ಓ ನಂಗ್ ಸೊಂಟ ನೋವು ಅಂತ ಹೇಳು. ಸೊಂಟ ನೋವಾ? ಹ್ಮ್ ಸರಿ, ನಾನು ಏನಂತ ಹಂಗೆ ಹೇಳ್ತೀನಿ. ಅಕ್ಕೋ ನೀ ಬರ್ತಾ ಬರ್ತಾ ಬಹು ಸುಳ್ಳು ಹೇಳೋ ಕಲ್ಸ್ಬಿಟ್ಟಿದ್ಯಾ. ಹಳ್ಳಿಲಿ ಅಜಾಮನ್ ಕೆಲಸ ಮಾಡಿ ಹೊಟ್ಟೆ ಹೊರ್ಕೊಂಡ್ ಬಿದ್ದಿರೋ ನನ್ನ ಮಗ, ಇನ್ನ ಐಕೊಳ್ಳ ಸ್ಕೂಲ್ ಕಳ್ಸ್ಬೇಕಾ? ಅಂದ್ರೆ ಅಜಾಮರ ಮಕ್ಳು ಅಜಾಮ್ರಾಗೆ ಇರ್ಬೇಕು, ಬಡವಾಡ್ರ ಮಕ್ಳು ಬಡವಾಡ್ರಾಗೆ ಸಾಯ್ಬೇಕು ಅಂತ ಆ ದೇವ್ರೇನಾದ್ರೂ ನಮ್ಮ ಹಣೆ ಮೇಲೆ ಬರ್ದವನ ಬುದ್ಧಿ? ಇಲ್ಲ ಸರ್ಕಾರ ಏನಾದ್ರು ಹಂಗೆ ಕಾನೂನು ಮಾಡೈತಾ? ಓಹೋ, ಸರ್ಕಾರ ದಿಶೆಯ ಮಾತಾಡೋಷ್ಟಕ್ ಬಂದ್ಬಿಟ್ಟೇನ್ಲ ನೀನು? ಏ ಮಚ್ರಾಯಿ, ಊರವ್ರ ಗಡ್ಡ ಕೆರೆಯೋ ಈ ನನ್ನ ಮಗನ್ ಮಕ ಕೆತ್ತೋ? ನಿಮ್ಮ ಐಕ್ಳು ಅಕ್ಷರ ಕಲಿಬೇಕಾ? ಏನ್ಲ ಮಡಿವಾಳ ಚೆನ್ನ, ಊರಿನ ಕೊಳೆ ತೆಗೆಯೋ ನನ್ನ ಮಗ ನೀನು? ನಿನ್ನ ಐಕ್ಳಿಗೂ ಓದು ಬರಬೇಕಾ? ಆ ಏನ್ಲ ಮುನಿಯ, ತಾಯಿಗೆ ಬಂದಿರೋ ಮಗಳಿಗೆ ತಾಳಿ ಕಟ್ಸಿ ಹಟ್ಟಿಯಿಂದ ಆಚೆ ಕಟ್ಟೋದು ಬಿಟ್ಬಿಟ್ಟು ಆ ಮೇಷ್ಟ್ರ ಜೊತೆ ಚಕ್ಕಂದ ಆಡಕ್ ಬಿಟ್ಟಿದೀಯ? ಚಕ್ಕಂದ ಆಡಕ್ಕೆ ಆ ಇಸ್ಕೂಲ್ಗೆ ಆಗಿರೋ ಗತಿನೇ ನಿಮ್ಮೆಲ್ಲರ ಹಟ್ಟಿಗೂ ಬರ್ತದೆ ಅಂತ ಊರೆಲ್ಲ ಡಂಗೂರ ಹೊಡೆಸಿದ್ರು. ನನ್ನ ಮಾತು ಮೀರೋ ಟಂ ಬಂದ್ಬಿಟ್ಟ ನಿಮಗೆ? ನೀವು ತಂದು ಕಾಗ್ದಾಗಿ ಏನೈತೆ ಅಂತ ತಿಳ್ಕೊಳ್ತೇನೆ. ನಮ್ಮಂಗೆ ನಮ್ಮ ಮೈಕ್ಳು ಎದ್ಬಿಟ್ಟು ಒತ್ತಬೇಕಾದಣಿ. ಅಣಿ ನಮ್ಮಂಗೆ ನಮ್ಮ ಮಕ್ಳು ಮರಿ ಸಹ ನಿಮ್ಮ ಹಟ್ಟಿಯಾಗೆ ಸಾಯ ತನಕ ಜೀತ ಮಾಡ್ಕೊಂಡು ಬಿದ್ದಿರ್ಬೇಕಾ? ನಮ್ಮ ಹಟ್ಟಿ ಕೆಡಿಸಿದ್ರು ಚಿಂತೆ ಇಲ್ಲ, ನಮ್ಮ ಜೀವ ಹೋದ್ರು ಜೊತೆ ಇಲ್ಲ. ನಮ್ಮ ಮೈಕ್ಳು ಅಕ್ಷರ ತಿದ್ದಲೇಬೇಕು, ವಿದ್ಯೆ ಕಲಿಲೇಬೇಕು. ಭಾರಿ ಗಡ್ಬಡ್ ಮಾಡ್ಕೊಂಡ್ಬಿಟ್ರಿ.
ಮಕ್ಕಳ ಮನಸ್ಸನ್ನು ಮಾತ್ರ ಬದಲಾಯಿಸ್ತಿಲ್ಲ ಆ ಪಂಚರಂಗಿ ಮೇಷ್ಟ್ರು. ನೇರವಾಗಿ ನಿಮ್ಮ ತಲೆ ಒಳಗೆ ಕೈ ಆಡಿಸಿ ನಿಮ್ಮ ಮೆದುಳನ್ನೇ ಬದಲಾಯಿಸ್ಬಿಟ್ಟವನೇ. ಡೈ ಏನ್ರಲ್ಲ ನೋಡ್ತೀರಾ ಆಕಳ ನನ್ನ ಮಕ್ಕಳಿಗೆ. ನಾನು ಯಾರು ಎಂತವನು ಅಂತ ಈಗಾಗಲೇ ನಿನಗೆ ಅರ್ಥ ಆಗಿದೆ. ನನ್ನ ಮೇಲೆ ನನ್ನ ಕೋಪನ ನನ್ನ ಹತ್ರ ತೋರ್ಸೋಕ್ಕಾಗದೆ ಏನು ಆ ರೀತಿ ಬಡವ್ರ ಮೇಲೆ ತೋರಿಸ್ತಾರ ಹೇಳಿ ನೀನು. ಗೊತ್ತಪ್ಪ ಬಡವ್ರ ರಕ್ತ ಹೀರ್ದು ಯಾವ ನನ್ನ ಮಗನ ಸುಖವಾಗಿಲ್ಲ. ನಾನು ನಿನಗೆ ಕೊಟ್ಟಿರೋ ಅವಧಿಯೊಳಗೆ ಸ್ಕೂಲ್ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಇಡೀ ಶಾಂತಿಪುರ ಜನರ ನಿನ್ನ ಮೇಲೆ ತಿರುಗಿ ಬಿಡಬೇಕಾಗತ್ತೆ. ಹುಷಾರಾಗಿರು. ಏಯ್ ಏನ ನೋಡ್ತಾ ಇದ್ದೀರಾ ಬಿಚ್ಚು ಆಗನ. ಒತ್ತಮುನುತ್ತ ಬಂತು ದನಗಳಿನ್ನು ಬರ್ನೇ ಇಲ್ವಲ್ಲ. ಕಲ್ಲಿಕೋಟೆಗೆ ಹೋಗಿ ಆ ಗಣಿ ಸಾಬಿನ ಕರ್ಕಂಬ ಸಾರ ಸಗಟ ಎಲ್ಲ ಕೊಟ್ಟುಬಿಡ. ಊರಿನ ಜನ ಹೊಟ್ಟೆಗೆ ಇಲ್ದೆ ನನ್ನ ಅಟ್ಟಿ ತಾವಕ್ ಬಂದು ನಾವು ಮಾಡಿ ತೆಪ್ಪಾಯ್ತು ಅಂತ ನನ್ನ ಕಾಲ್ ಕೆಳಗೆ ಬಂದ್ಬಿಡ್ಬೇಕು. ಆಯ್ತು ಅಕ್ಷರ ಜ್ಞಾನ ಅದೆಂಗ ಅನ್ನ ಕೊಡ್ತದೋ ನಾನು ನೋಡೇ ಬಿಡ್ತೀನಿ. ಎದುರಾಕೊಂಡಿದ್ದಕ್ಕೆ ಇವತ್ತು ನಮ್ಗೆ ಈ ಸ್ಥಿತಿ ಬಂದಿರೋದು. ನಮ್ ಮೈಕಲ್ ಕಟ್ಬೇಕಾಯ್ತು ಈ ಸ್ಕೂಲ್. ನಮ್ ಮಕ್ಕಳು ಅಕ್ಷರ ಕಲೀಲಿ ವಸಿ ಬುದ್ಧಿವಂತರಾಗ್ಲಿ ಅಂತ ಅನ್ಬಿಟ್ಟು ಸ್ಕೂಲಿಗೆ ಕಳಿಸಿದ ತಪ್ಪಿಗೆ ನಮ್ಮೆಲ್ಲರೂ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲಪ್ಪ ಚೇರ್ಮನ್ರು. ದನ ಕರು ಇಲ್ದೆ ಉಳ್ಮೆ ಇಲ್ದೆ ಬೆಳೆ ಇಲ್ದೆ ಬದುಕೋದಾದ್ರೂ ಹೆಂಗೆ? ನನ್ನ ಮಾತು ಕೇಳದೆ ಎಲ್ರೂ ಎದುರು ಬಿದ್ರಿ. ಈಗ ಚೇರ್ಮನ್ರು ಪಾದವೇ ಗತಿ. ನಡೀರಿ ಎಲ್ರು ಹೋಗಿ ಅವ್ರ ಕಾಲ್ ಮೇಲೆ ಬಿದ್ದು ಬೇಡ್ಕೊಳ್ಳವ. ಎಲ್ಲ ಕಲಕಿ ನೀನ್ ಬೇಕಾದ್ರೆ ಒಬ್ನೇ ಹೋಗಿ ನಿನ್ ಮೀಸೆ ಬಿಡಿಸಿ ಅವ್ನ ಕಾಲ್ ಮೇಲೆ ಹಾಕಿ ನಿನ್ ದನಕರ ಬಿಡಿಸ್ಕೋ. ನೀವ್ ಯಾರು ಎದ್ರುಕೋಬೇಡಿ. ನಿಮ್ ದನಕರ ಎಲ್ಲ ನಿಮ್ ಅಟ್ಟಿ ಬಾಗಿಲು ಮುಂದೆ ಬರ್ತವೆ. ನಾನಾಗ್ಲೇ ನಮ್ ಲಕ್ಕನ್ ಕೈಲಿ ಸುದ್ದಿ ಬಿಡ್ತೀನಿ. ಯಾರ್ಗವ ನಮ್ ಭೀಮಂಗೆ ಅಕ್ಕ
ನಾನು ಭೀಮ ನನ್ನನ್ನ ಪುರ್ಸೆ ಕೊಡ್ತಾನೆ ಅಂತ ನಿಜ ಕಣವ ಆ ಭೀಮ ಈ ಊರಲ್ಲಿ ಇರಕಂತ ದುರ್ಯೋಧನಂಗಿರೋ ಚೇರ್ಮನ್ ನಾವು ಯಾರು ಎದುರಬೇಕಾಗಿಲ್ಲ ಕಣವ ನಮ್ಮ ಊರಿನವರೆಲ್ಲ ಅಕ್ಷರ ತಿದ್ದು ಕಲಿತು ಬುದ್ಧಿವಂತರಾಗಬೇಕು ದಾಳೆಯಿಂದ ನಾನು ಸ್ಕೂಲಿಗೆ ಬರ್ತೀರಿ ಕಣವ ಅಪ್ಪಯ್ಯ ನೀನು ಸ್ಕೂಲಿಗೆ ಬರ್ತೀಯ ಈ ಊರಿಗೆ ಬಾಳೆಗಾರನಾಗಿ ಮೆರೆದಿರೋ ನನ್ನ ಮಾತಿಗೆ ಇವತ್ತು ಕಾಸಿನ ಕಿಮ್ಮತ್ತಿಲ್ಲದೆ ಹೋಯ್ತು ನನ್ನ ಕಂಡ್ರೆ ಎದುರ್ಕೊಂಡು ನಡುಕ್ತಿದ್ದ ಜನ ನನಗೆ ಎದುರು ಜವಾಬ್ ಕೊಡಂಗಾದ್ರು ಚೇರ್ಮನ್ರೇ ಅವನ್ ಎಡವು ಬೀಳ್ತಾನೆ ಅಂತಿದ್ರೆ ನಾವೇ ಎಡವಿ ಮುಗ್ಗಿಸ್ ಬೀಳ್ತಾನೇ ಇದ್ದೀವಿ ಸರ್ಕಾರಕ್ಕೆ ಪತ್ರ ಬೇರೆ ಬರೀತಾನಂತೆ ಗ್ರಾಚಾರ ತಪ್ಪಿ ಸರ್ಕಾರ ಕೊಂಡು ಈ ಶಾಂತಿಪುರದಲ್ಲಿ ಬಿದ್ರೆ ನಿಮ್ಮ ಸರ್ಕಾರ ಕಾಲಕ್ಕೋದಷ್ಟೇ ಅಕ್ಷರ ಕಲ್ತು ಮನ್ಸ ಹೂಬೆ ಇದ್ದಕ್ಕೆ ಊರ ಬೇಸ್ತಲ್ಲಿ ತಲೆ ಮರೆಸ್ಕೊಂಡು ಬದುಕ್ತಾನೆ ಕತ್ಲಾಗೆ ಅರುತುವಾಗ ನೋಡಿ ಬ್ಯಾಟೆನೂ ಆಡ್ತಾನೆ ಅಂತ ಅವನ ಒಬ್ಬನೇ ಒಬ್ಬ ಹಠ ತೊಟ್ಟು ನಮಗೆಂತ ಗಡಬಡ ತಂದುಬಿಟ್ಟ ಒಂದು ಮರದ ಕೊಂಬೆ ಮ್ಯಾಗೆ ಒಂದು ಗೂಬೆ ಕುಂತ್ರೆ ಸಾಕು ತ್ವಾಟ ಪೂರ ಎಕ್ಕುಟ್ಟೋಯ್ತದೆ ಅಂತಾದ್ರಾಗೆ ಮರದ ಕೊಂಬೆ ಕೊಂಬೆ ಮೇಲೆಲ್ಲ ಗೂಬುಗಳೇ ಕುಂತ್ರೆ ನಮ್ಮ ತ್ವಾಟದ ಗತಿ ಏನು ಈ ಕಳ್ಳನ ಮಕ್ಕಳು ಗೂಬೆಗಳೇ ಅಲ್ವಾ ಸರ್ಕಾರದವರೇನಾರ ನಮ್ಮ ಊರಿಗೆ ಬಂದುಬಿಟ್ರೆ ಈ ಗೂಬುಗಳೆಲ್ಲ ಒಂದಾಗೋಯ್ತವೆ ಅವರು ತಾವ ನಮ್ಮ ಇಸಿಯಾನೆಲ್ಲ ಬಾಯಿ ಬಿಟ್ಟು ಓ ಓ ಗಡಬಡ ಮಾಡ್ಬಿಡ್ತಾರೆ ಓ ಗಡಬಡ ಮಾಡ್ಬಿಡ್ತಾರೆ ಅದಕ್ಕೆ ಲೇ ಇವರನ್ನ ನಮ್ಮ ನರ್ಕ ಕರ್ಕೊಂಡೋದ್ರು ಅಲ್ಲಾದ್ರು ಸುಖವಾಗಿರ್ಲಿ ಈ ಶಾಂತಿಪುರದಾಗೆ ಯಾರ್ಯಾರ ಐಕಳನ್ನ ಈ ಸ್ಕೂಲ್ ಕಳಿಸ್ತಾರೋ ಅವ್ರನ್ನೋ ಅವ್ರ ಐಕಳನ್ನೋ ನಮ್ಮ ನರ್ಕ ತಳ್ಳು ಇಲ್ಲಿ ಹೊಸ ಅಕ್ಷರವ ಆ ಗುಂಡ ಗುರುವ ನಾನೇ ಕತ್ತಿ ಅವನು ನನಗೆ ಕೊಟ್ಟು ಗುದ್ದ ಅವನಿಗೆ ವಾಪಸ್ ಕೊಟ್ಟು ಅವನ ಕೈಲೆ ಓಂಕಾರ ತಿದ್ದಿಸ್ತೀನಿ ನಡೀರಿ ಎಲ್ಲಿಗೆ ನಮ್ ದಣಿಯವರು ಹೊಸ ಸ್ಕೂಲ್ ಕಟ್ಸವ್ರೆ ಅಲ್ಲಿಗೆ ನಮ್ ಚೇರ್ಮನ್ ರು ಹೊಸ ಸ್ಕೂಲ್ ಕಟ್ಟಿಸೋರೆ ಅಲ್ಲಿಗೆ ಏನ್ ಮಗ ನೋಡಿದ್ರೆ ಹುಡುಗಾಟಲ್ಲ Yeah.
यार नहीं ना ना रोहिणी ने मुटक नहीं यारो नानु नानु नान रोहिणी के काम करा ना रोहिणी ने मुटबा क्या कर मोड़ दिया क्या कर मोड़ दिया अन्ना ना 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 नंजुंडा नंजुंडा ोस दिवस हूकता है अद्को ज्ञापक बर रात्रि सतान मुंदे मुंदे कुंदी रंगनाथ ऐन अन्याय इतना कड़ेगू हेडमास्टर न चेयरमैन मुद्दप्पन नरक कड़क हर इवन स्वल्प बेक का शांतिपुर मकड़ पुनः कत्ले हो अन्याय रुजुआत पड़सोदे आधार सिक्रे सरकार इवन उकोबल मुद्दप्पा मारता रो अन्याय गणना विवर्मा पर दिदाने इधर किंतु इन्हें आधार है माता तक उनके कैसा मरा हाँ अना ये ना नीर बेकना नीर बेका नीरो इल्ले नीर कुर्ता कुड़ी बेको हिट्टे तक किन बेको कल कुट्टी कुट्टी हाय बेको स्कूल मकल बरदे सुपोर्ट बरदु सरकार संबल तल आप के नमगे शिक्षे आग्देप आग्दे अल का नग चेर्मन मत कवर यड़ बीसक होगी को नावे नरक केड़वल नमक आगे
ಶಾಂತಿಪುರ ರೈತರಿಗೆ ಅಕ್ಷರ ಕಲ್ಸಾಕ್ ಬಂದು ನಿಮ್ ಜೀವಕ್ಕೆ ಗಡಬಡ್ ಮಾಡ್ಕೊಂಡ್ಬಿಟ್ರಿ. ಅಯ್ಯೋ ಹೆಡ್ ಮಾಸ್ಟರ್ನು ಈ ನರಕಕ್ಕೆ ತಂದಾಕ್ಬಿಟ್ನಲ್ಲಪ್ಪ, ಎಂತ ಪಾಪ ನನ್ ಮಗನೇ ಆ ಚೇರ್ಮನ್. ಹೆಡ್ ಮಾಸ್ಟ್ರೇ, ನೀನ್ ಕೊಟ್ಟ ಅವಧಿ ಒಳಗೆ ಹೊಸ ಸ್ಕೂಲ್ ಕಟ್ಸ್ಬೇಕು ಅಂದಲ್ಲ, ಇದೇ ಮುದ್ದಪ್ಪ ಕಟ್ಸಿರೋ ಈ ಸ್ಕೂಲು ನೋಡು ಹೆಂಗೈತೆ. ಊರ್ ನಾಯಿಗಳಿಗೆ ನೀನು ಆ ಅಕ್ಷರ ತಿದ್ದಿಸ್ದೆ, ಈಗ ನೋಡು ನಾನು ಹೊಸ ಅಕ್ಷರ ಕಲಿಸ್ತಾ ಇವನಿ. ಏಯ್ ತಿದ್ದಸ್ರಲ್ಲ ಅಕ್ಷರವ ಪಾಪಿ. ಮಕ್ಕಳು ದೇವ್ರ ಸಮಾನ, ಅವ್ರ ಮೈನ ರಕ್ತ ಸುರಿಸ್ತಾ ಇದೆಯಲ್ಲೋ ಚಂಡಾಳ. ಏಯ್ ನಮ್ಮ ತಾತ ಮುತ್ತಾತನ ಕಾಲಕ್ಕೆ ಇವರು ತಾತ ಮುತ್ತಾತಂದ್ರು ಗುಲಾಮರಾಗಿದ್ರು, ನನ್ನ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಇವರು ಗುಲಾಮರಾಗೇ ಇರಬೇಕು. ಗಡಬಡ ಮಾಡ್ಕೋಬಾರ್ದು ಹುಚ್ಚ ನನ್ನ ಮಗನೇ. ಅವ್ರ ಮಕ್ಕಳು ಮೊಮ್ಮಕ್ಕಳು ಹಣೆ ಬರ ಬರೋದಕ್ಕೆ ನಿನ್ನೇನು ಬ್ರಾಹ್ಮಣೇನೋ? ಏಯ್ ಬ್ರಾಹ್ಮಣಗಿಂತ ದೊಡ್ಡವನು ಕಣ. ಹೆಂಗೆ ಗೊತ್ತಾ, ನನ್ನ ತವ ರಾಶಿ ರಾಶಿ ದುಡ್ಡೈತಿ, ನಾನು ಹೇಳ್ದಂಗೆ ಕೇಳಕ್ಕೆ ಜನ ಅವ್ರೆ. ವಿದ್ಯೆ ಅನ್ನೋದು ಜನಗಳಿಗೆ ಬುದ್ಧಿ ಹೆಚ್ಚಿಸ್ತೈತಿ, ಬುದ್ಧಿ ಹೆಚ್ಚಿದ್ರೆ ಹೊಸ ಹೊಸ ಆಲೋಚನೆಗಳು ತಲೆಗೆ ಬರ್ತವೆ, ಅದು ಇವರಿಗೆ ಬಂದ್ರೆ ನಮ್ಮ ಸುಖಕ್ಕೆ ಗಡಬಡ ಆಗ್ತೈತೆ. ಆ ಸಾನ್ಭಾಗ ಅಕ್ಕಿರಂಗ, ಐಕ್ಳು ಅಕ್ಷರ ತಿದ್ದೋವಾಗ ಮೇಷ್ಟ್ರು ಸುಮ್ಕೆರ ಕಾಯ್ತದೇನ್ಲ, ಇವ್ರಿಗೂ ನಮ್ಮ ಹೊಸ ಅಕ್ಷರವ ಹೊಸ ಹೇಳ್ಕೊಡ್ರಲ್ಲ. ಹಾ ಚಿಕ್ಕಪ್ಪ ಚಿಕ್ಕಪ್ಪ ಶಿವ ಅಪ್ಪ ಶಿವ ಅಪ್ಪ ಶಿವ ಎತ್ತಿಯೋ ಇಲ್ವೋ ನರ್ಸ ನರ್ಸ ಸಿದ್ದಿಸ್ರಲ್ಲ, ನನ್ನ ತಲೆಗೆ ಗಡ್ಬಡ ತಂದ ಈ ನನ್ನ ಮಗನ ರಕ್ತ ಈ ಕ್ವಾರಿ ಉದ್ದಗಲಕ್ಕೂ ಚೆಲ್ಲಾಡ್ಬೇಕು, ಇಲ್ಲಿ ಬಿದ್ದಿರೋ ಒಂದೊಂದು ಜಲ್ಲಿ ಕಲ್ಲು ಇವನ ರಕ್ತ ಕುಡಿದು ರಂಗೇರ್ಬೇಕು. ಈ ಮುದ್ದಪ್ಪನ ಹೊಸ ಅಕ್ಷರ ಹೆಂಗೈತೆ ಹೆಡ್ ಮೇಸ್ಟ್ರೇ? ಬಾರೋ ಬೇಗ. ನಂದೊಳಗೆ ಕಾಸ್ಕೋ
शिव 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 ಅಕ್ಷರನ ಅವನು ಸೃಷ್ಟಿಸಿದ ನರಕದಲ್ಲಿ ಕೊನೆಗೆ ಅವನೇ ಬಿದ್ದು ಸಾಯೋ ಹಾಗಾಯ್ತು. ಅಣ್ಣ, ಇನ್ಮೇಲಿಂದ ನೀನೇ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗ್ಬೇಕು. ನಂಜುಂಡ, ಚೇರ್ಮನ್ ಗೂಂಡಾಗಿರಿ ಹೆದರಿ ಗುಲಾಮರಾಗಿದ್ದ ಶಾಂತಿಪುರದ ಮಕ್ಕಳಿಗೆ ಅಕ್ಷರ ತಿದ್ದಿಸಿದ ಗುರು ನೀನು. ಇಲ್ಲಿಗೆ ನೀನ್ ಹೆಡ್ ಮಾಸ್ಟರ್ ಬರಬೇಕು. ಇಲ್ಲಣ್ಣ,
ನಾನಾಗಲೇ ವಿಷಯ ಸರ್ಕಾರಕ್ಕೆ ತಿಳಿಸಿದ್ದೀನಿ. ಈ ಸ್ಕೂಲ್ಗೆ ನೀನೇ ಹೆಡ್ ಮಾಸ್ಟರ್ ಆಗಿರ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ನಂಜುಂಡ ಹೌದಣ್ಣ, ಶಾಂತಿಪುರದ ಮಕ್ಕಳಿಗೆ ನೀನ್ ನಿನ್ನ ಕೈಯಾರ ಅಕ್ಷರ ತಿಳಿಸೋದನ್ನ ನಾನು ನೋಡಬೇಕು ಅಂತ ನನ್ನ ಆಸೆ. ಬಾಣ ಬಾವಳಿಗೆ ಅಲ್ಲಪ್ಪ, ಮಕ್ಕಳೆಲ್ಲ ಸ್ಕೂಲ್ಗೆ ಬನ್ನಿ, ಎಲ್ಲ ಬನ್ನಿ, ಬಾ ಬನ್ನಿ ಬಾ ಬನ್ನಿ ಬನ್ನಿ.